ಸರ್ ಯಾರು ನೀವು ನಾನು ಸೆನ್ಸಸ್ ಆಫೀಸ್ ಇಂದ ಬಂದಿದ್ದೀನಿ ಸೆನ್ಸಸ್ ಆಫೀಸರಾ ಸೆನ್ಸರ್ ಆಫೀಸರ್ ಅಲ್ಲ ತಾನೇ ಬನ್ನಿ 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 ಅಂದಂಗೆ ನಿಮ್ಮನ್ನೆಲ್ಲೂ ನೋಡಿದ್ದೀನಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನ್ ಸರ್ ಇದು ಶಬ್ದ ಅದು ಒಳ್ಳೆ ಮನೆ ಕಟ್ಟಿದಿರಲ್ಲ ಒಳ್ಳೆ ಸ್ಪೀಕರ್ ಇರಲಿಲ್ಲ ಡಿಜಿಟಲ್ ಸೌಂಡ್ ಬೇಕು ಅಂತ 9 ಸೌಂಡ್ ಬಾಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಅಂದ್ರೆ 9 ಹೆಣ್ಣು ಮಕ್ಕಳು ತಂದೆ ನಾನು ಹಾಗೆ ಸರ್ ಅವರನ್ನೆಲ್ಲ ಸ್ವಲ್ಪ ಕರೆಸ್ತೀರಾ ಕರೆಸ್ತೀನಿ ಅವರ ಹೆಸರನ್ನೆಲ್ಲ ಹೇಳ್ತೀನಿ ಏಜ್ ಒಂದು ಅಪ್ರಾಕ್ಸಿಮೇಟ್ ಆಗಿ ಹಾಕೊಂಡ್ಬಿಡಿ ಮಿಂಚು ಚಂದ್ರಕಲಾ ಪದ್ಮಪ್ರಿಯ ಶಶಿಕಲಾ ಮಂಜುಳ ಕಲ್ಪನಾ ಮಧುಬಾಲ ಮೀನಾ ಕುಮಾರಿ ನರ್ಗಿಸ್ ಎಲ್ಲ ಸಿನಿಮಾ ನಟಿಯರ ಹೆಸರನ್ನೇ ಇಟ್ಟಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನನಗೆ ಸಿನಿಮಾ ಹೀರೋಯಿನ್ ಗಳ ಹೆಸರು ಅಂದ್ರೆ ತುಂಬಾ ಇಷ್ಟ ಒಂದೇ ಒಂದು ಹೆಣ್ಣುಮಗಳು ಹುಟ್ಟಿದ್ರೆ ಸಾಕು ಅವರ ಹೆಸರಿಡೋಣ ಅಂತ ಒತ್ತಾಡ್ತಾ ಇದ್ದೆ ಆದ್ರೆ ದೇವರು ನನಗೆ 9 ಹೆಣ್ಣುಮಕ್ಕಳು ಕೊಟ್ಬಿಟ ಅದಕ್ಕೆ ಎಲ್ಲರ ಹೆಸರನ್ನು ಇಟ್ಬಿಟ್ಟಿದ್ದೀನಿ ಸರ್ ಸ್ವಲ್ಪ ನೀರು ಕೊಡ್ತೀರಾ ಸರ್ ಬರಿ ನೀರೇನ್ರಿ ನೀರಾ ಬೇಕಾದ್ರು ಕೊಡ್ತೀನಿ ನೀರ್ ತಾನೆ ಕೊಟ್ರಾಯ್ತು ಬಿಡಿ ಸರ್ ಇಷ್ಟೇನಾ ಇನ್ನು ಏನಾದ್ರು ರೀ ಇನ್ನೊಂದು ಅಂಡರ್ ಪ್ರೊಡಕ್ಷನ್ ಇದೆ ರೀ ನೋಡಿ ನನ್ನ ಸಂತಾನ ಲಕ್ಷ್ಮಿ ಧಾಜ್ಯ ಲಕ್ಷ್ಮಿ ಧನ ಲಕ್ಷ್ಮಿ ಎಲ್ಲ ಅವಳೆ ಪಮ್ಮಿ ಆರೆ ನಾನಕ್ಕ ಬಾ ಹುಷಾರು ಬಾ ಬಾ ಆ ನೋಡಿದ್ರಾ ಹತ್ತನೇದು ಕಲ್ಕಿ ಅವತಾರ ಸಿದ್ಧವಾಗ್ತಾ ಇದೆ ಹಾಗೆ ನಿಧಾನ ಕಡೆ ನಿಧಾನ ಬಾ 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 ಕೂತ್ಕೋ ಕೂತ್ಕೋ ನೀವೇನೇ ಹೇಳಿ ಸರ್ ನಿಮ್ಮ ಹೆಂಡತಿ ಭೂದೇವಿಗಿಂತ ಒಂದ್ ಕೈ ಮೇಲು 101ನೇ ಸರಿ ಹೇಳ್ರಿ ಆ ಮಾತನ್ನ ಇದೆಲ್ಲ ಬೇಕಾಗಿತ್ತ ಹೀಗೆಲ್ಲ ಅನ್ಸ್ಕೊಳ್ಬೇಕಾಗಿತ್ತ ಅಮ್ಮ ಅನ್ಕೊಂಡಿದ್ದನ್ನ ಸಾಧಿಸೋವರೆಗೂ ಆಗೋ ಅವಮಾನ ಎಲ್ಲ ಮುಂದಾಗೋ ಜೈದ ಸನ್ಮಾನ ಅಂತ ತಿಳ್ಕೊಬೇಕು ಕಡೆ ಜಯ ಹಾಗ ಅನ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಅಮ್ಮ ನೋಡಿದ್ರ ಆ ನೋವಲ್ಲಿ ಏನ್ ಸುಖ ಅನುಭವಿಸ್ತಾಳೆ ಇಷ್ಟೇ ಜನ ತಾನೆ ನೋ ಇನ್ನೂ ಒಬ್ಬ ಇದ್ದಾನೆ ಯಾರು ಸರ್ ನನ್ನ ತಮ್ಮ ಅವ್ರೇನ್ ಮಾಡ್ತಿದ್ದಾರೆ ಅವನ್ ಏನ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ ಇನ್ನು ನನಗೆ ನಮ್ಮ ಗೊತ್ತಿರಕ್ಕೆ ಸಾಧ್ಯ ಓಂ ವೆಂಕಟೇಶಾಯ ನಮಃ ಕೈಲಾಸವಾಸಿ ನಮಃ ಗೋವಿಂದಾಯ ನಮಃ ಓಂ ಶಾಶ್ವತಾಯ ನಮಃ ಓಂ ಪ್ರಭವೇ ನಮಃ ಶೇಷಾದ್ರಿಗಣಯ ನಮಃ ಓಂ ದೇವಾಯ ನಮಃ ಓಂ ಕೇಶವಾಯ ನಮಃ ಓಂ ಮಧುಸೂದನಾಯ ನಮಃ ಓಂ ಪ್ರದಾಯ ನಮಃ ಓಂ ಮಾಧವಾಯ ನಮಃ ಓಂ ಕೃಷ್ಣಾಯ ನಮಃ ಓಂ ಹರೇ ನಮಃ ಓಂ ಗಾನಪಂಜರಾಯ ನಮಃ ಓಂ ಶ್ರೀ ವತ್ಸ ಕೃಷ್ಣೇ ನಮಃ ಓಂ ಸರ್ವೇಶಾಯ ನಮಃ ಓಂ ಗೋಪಾಲಾಯ ನಮಃ ತಂದೆ ವೆಂಕಟೇಶ್ವರ ಎಲ್ಲರ ಸಂಕಷ್ಟಗಳನ್ನ ಸರ್ವನಾಶ ಮಾಡೋ ಸಾರ್ವಭೌಮ ನೀನು ನಿನ್ನನ್ನೇ ನಂಬಿ ನೀನೇ ನನ್ನ ಗತಿ ಅಂತ ನಂಬಿಕೊಂಡು ಬದುಕ್ತಿರೋಳು ನಾನು ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಈ ರೀತಿ ಮಾಡಿದೆ ನನ್ನ ಗಂಡ ಎಂತನು ಅಂತ ನಿನಗೆ ಗೊತ್ತು ತಾನೆ ಕ್ಯಾಸೆಟ್ಸ್ ಕಳಿಸಿದೀನಿ ರಿಪೋರ್ಟ್ ಎಲ್ಲ ಚೆನ್ನಾಗಿದೆ ಸರ್ ನಮ್ಮ ಔಟ್ ನೈಸ್ ಸರ್ ಜಸ್ಟ್ ಎ ಮಿನಿಟ್ ಸರ್ ಏನ್ರಿ ಏನ್ರಿ ಇದು ಕಲೆನ ಕಾಪಾಡೋ ಕಲಾ ಸರಸ್ವತಿ ಇರೋ ಜಾಗ ಇದು ಇಂಥ ಕೆಟ್ಟ ಮನಸ್ಸಿರೋರ್ನ ಇಲ್ಲಿ ಬೆಳೆಯೋದಕ್ಕೆ ಬಿಟ್ರೆ ಶ್ರೇಷ್ಠವಾದ ಕಲೆ ಕೊಳತು ನಾರು ಹೋಗುತ್ತೆ ಇಂಥ ಅವನಿಗೆ ಕೆಲಸ ಕೊಟ್ಟಿರೋ ಇನ್ ನೀವ್ ಹೇಗಿರ್ತೀರಾ ನೀವೇನ್ರಿ ಗೆಟ್ ಲಾಸ್ಟ್ ಹೇಳೋದು ಹಾ ನೀವೇನ್ರಿ ಗೆಟ್ ಲಾಸ್ಟ್ ಹೇಳೋದು ನಾನೇ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಹೋಗ್ತಾ ಇದ್ದೀನಿ ಗುಡ್ ಬೈ ದಾರಿ ಬಿಡ್ರಿ ಕರ್ಮ ಕರ್ಮ ಇವತ್ತೇನ ಕಿರಿಕ್ ಮಾಡ್ಕೊಂಡ್ ಬಂದ್ಬಿಡಿದಾಳೆ ಇವಳು ಯಾವಾಗ್ಲೂ ಹೀಗೆ 3 ತಿಂಗಳು 4 ತಿಂಗಳು ಕೆಲಸ ಮಾಡ್ತಾಳೆ ಆಮೇಲೆ ರಿಸೈನ್ ಮಾಡಿ ಕಳ್ಸ್ಕೊತಾ ಇರ್ತಾಳೆ ಇನ್ನೇನ್ ಮತ್ತೆ ಇದೆ ಇವಳ ಪ್ರೊಫೆಷನ್ ಆಗ್ಬಿಟ್ಟಿದೆ ಎಲ್ಲಿ ಕೆಲ್ಸಕ್ಕೆ ಸೇರಿದ್ರು ಇದೇ ಗೋಡು ಏಷ್ಯೋ ಇವಳಿಗೆ ಮುಂದಪ್ಪ ಒಳ್ಳೇದಲ್ಲ ಇವಳಿಗೆ ಅದೆಂತ ಗಂಡ ಸಿಗ್ತಾನ ಆ ದೇವ್ರಿಗೆ ಗೊತ್ತು ಸಾಕಾಗಿತ್ತು
ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ಯಾ? ಏನೇನು ಬರಿತಾ ಇದ್ಯಾ? ಸ್ವಲ್ಪ ದಿವಸ ಹೋದ್ರೆ ನಿನಗೂ ಗೊತ್ತಾಗುತ್ತೆ. ಯಾರೆ ಕೂಗಾಡಲಿ ಊರೇ ಓರಾಡಲಿ ಇಲ್ಲ. ನಮ್ಮಪ್ಪ ಓಡಿಸಿದ ಗಾಡಿ ಇದು, ಅವನು ಸತ್ತೋದ್ರು ಅವನ ನೆನಪಿಗೋಸ್ಕರ ಹೊಸ ಗಾಡಿ ತಗೊಳ್ಳಿ ಇದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಆದ್ರೆ ಮುಂಡೆದು ಟೈಮ್ ನೋಡಿ ನನ್ ಕೈ ಕೊಡುತ್ತೆ. ಇರ್ಲಿ ಅಪ್ಪ, ನೀನೇನೇನ್ ಗಾಡಿ ಬುದ್ಧಿ ಹೇಳ್ಬೇಕು. ಜನಕ ಬಸ್ ಹೋಯ್ತಾ? ಇಲ್ಲ, ಇನ್ನೇನ್ ಬರುತ್ತೆ. ಈ ವಿಷಯ ಪೊಲೀಸ್ ಇನ್ಫಾರ್ಮ್ ಮಾಡ್ಲೇಬೇಕು. ಬಾಂಬ್ ಸರ್. ಹೌದು ಸರ್. ಇಲ್ಲ ಸರ್, ಕಾಂಪ್ಲೆಕ್ಸ್ ನಲ್ಲಿ. ಸರ್ ಸರ್, 11 ಗಂಟೆ ಬ್ಲಾಸ್ಟ್ ಆಗುತ್ತದೆ ಸರ್. ಇನ್ನು 10 ನಿಮಿಷ ಟೈಮ್ ಇರೋದು, ಬೇಗ ಹೋಗಿ ಸರ್. ನೀನು ಹೇಳ್ತಾರ ನಿಜ ತಾನೇ? ನಿಮ್ಮ ಮನೆಯಿಂದ ಸರ್, ನಮ್ಮ ತಾಯಣಗು ಸರ್. ತಮಾಷೆ ಮಾಡಿದ್ರೆ ಏರೋ ಕಡೆ ಎತ್ಬಿಡ್ತೀನಿ ಸರ್. ನಾನೇ ಸರ್ ತಮಾಷೆ ಮಾಡಲಿ? 11 ಗಂಟೆ ಬ್ಲಾಸ್ಟ್ ಆಗುತ್ತೆ ಸರ್. ಹ್ಞೂ ಸರ್, ನಮ್ಮ ಬೆಂಗಳೂರು ನಗರದಲ್ಲಿ ಇದೊಂದು ದೊಡ್ಡ ಬಿಲ್ಡಿಂಗ್ ಸರ್. ಸಾವಿರ ಜೀವದ ಪ್ರಶ್ನೆ ಸರ್. ಹೆಂಗನ ಮಾಡಿ ಉಳಿಸಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಇಷ್ಟು ಟೆನ್ಷನ್ ಅಲ್ಲಿ ಹೇಳ್ತಾ ಇದ್ದಾನೆ ಅಂದ್ಮೇಲೆ ಸತ್ಯನೇ ಇರಬೇಕು. ಒಂದು ನಿಮಿಷ. ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಕಮ್ ಆನ್, ಹೇ ಬಂದು ಕಮ್ ಆನ್. ಸರ್ ಇನ್ನು 8 ನಿಮಿಷ ಸರ್ ಇರೋದು, ಬೇಗ ಒಂದು ಫೋನ್ ಹಾಕಿ ಸರ್. ವೈರ್ಲೆಸ್ ಮೆಸೇಜ್ ಕೊಟ್ಟಿದ್ದೀನಿ, ಬರ್ತಾರೆ ಸುಮ್ಮನೆ.
ಸ್ವಲ್ಪ ಸುಮ್ಮನೆ ಇರಯ್ಯ. ಸರ್ ಬೋಟ ಸರ್ ಲಾಡು ಕಣಯ್ಯ. ಸಾರಿ ಸರ್, ಆ ಕಡೆ ನೋಡೋಣ ಬನ್ನಿ ಸರ್. ಹೌದು ಆ ಕಡೆ, ಆ ಕಡೆ ಬನ್ನಿ 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 ಬನ್ನಿ. ಈ ಕಡೆ ಚೆಕ್ ಮಾಡಿ ಸರ್, ಅಲ್ಲಿ ಸರ್. ಸರ್ ಸರ್, ನೋಡಿ ಹಲ್ಮಟ್ಟಿ ಗಿಪ್ಪಿಲ್ಲ ಬಿಸ್ಕೊಂಬಿಟ್ಟೆ ಸರ್. ನೀನ್ ಫಾಲೋ ಮಾಡಯ್ಯ, ನನ್ ಟ್ರೈನ್ ನನಗೆ ಗೋ. ಓಕೆ ಸರ್. ಸರ್ ಎಲ್ಲಾ ಕಡೆನು ಸರ್ಚ್ ಮಾಡಿದ್ವಿ, ಎಲ್ಲೂ ಬಾಂಬ್ ಇಲ್ಲ ಸರ್. ರೌಡಿ ಹಲ್ಮಟ್ಟಿ ತಪ್ಪಿಸ್ಕೊಳ್ಳೋ ಕಡೆ ಒಂದು ನಾಟಕ ಸರ್ ಇದು. ತಾವು ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ, ಸ್ವಲ್ಪ ಬರ್ತೀರಾ ಬನ್ನಿ. ಸರ್ ಒಂದ್ ನಿಮಿಷ ಸರ್. ಏನು ನಾನು ಮಾಡಿರೋ ಈ ಮಹತ್ಕಾರಕ್ಕೆ ನಾಳೆ ಬೆಳಿಗ್ಗೆ ಪೇಪರ್ ನಲ್ಲಿ ದೊಡ್ಡದಾಗ ನನ್ನ ಫೋಟೋ ಬರುತ್ತಲ್ಲ. ನೀನ್ ಮಾಡಿರೋ ಕೆಲಸಕ್ಕೆ ಫೋಟೋನು ಬರುತ್ತೆ, ಜೊತೆಗೆ ಫೋಟೋದ ಮೇಲೆ ಹೂನಾರನ್ನು ಇರುತ್ತೆ. ಹೂನಾರ ಅದನ್ನ ಯಾಕೆ ಅಂತ ಸ್ಟೇಷನ್ ಹೇಳ್ತೀನಿ. ಯುವರ್ ಆನರ್, ಅಪರಾಧಿಯಾಗಿ ಕಟಕಡೆಯಲ್ಲಿ ನಿಂತಿರುವ ವಿಜಯ್ ಎಂಬ ಈ ಆರೋಪಿ ತನ್ನ ಸ್ವಾರ್ಥ ಸಾಧನೆಗಾಗಿ ಜಯನಗರ ಕಾಂಪ್ಲೆಕ್ಸ್ ನಲ್ಲಿ ಬಾಂಬ್ ಇದೆ ಎಂದು ಸುಳ್ಳು ಹೇಳಿ ಪೊಲೀಸಿನವರಿಗೆ ದಿಕ್ಕು ತಪ್ಪಿಸಿ ಪೊಲೀಸ್ ಜೀಪ್ ನಲ್ಲಿ ಜೈಲಿಗೆ ಕರೆದುಕೊಂಡು ಹೋಗುತ್ತಿದ್ದ ಒಬ್ಬ ಕುಖ್ಯಾತ ರೌಡಿ ಆಲಮಟ್ಟಿ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ದಾನೆ. ಆದ್ದರಿಂದ ಉಗ್ರವಾದ ಶಿಕ್ಷೆಯನ್ನು ಈ ಆರೋಪಿಗೆ ಕೊಡಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಾಸಿಕ್ಯೂಷನ್ ರವರ ವಾದವನ್ನು ಖಂಡಿಸುತ್ತಾ ಆರೋಪಿಯ ಪರ ನನ್ನ ವಾದವನ್ನು ಮಂಡಿಸುವ ಮುಂಚೆ ಎರಡು ಸಾಕ್ಷಿಗಳನ್ನು ಆಲಿಸಲು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲನೆಯ ಸಾಕ್ಷಿ ಮಿಸ್ಟರ್ ದೊಡ್ಡಣ್ಣ. ಮಹಾಸ್ವಾಮಿ, ನನ್ನ ತಮ್ಮ ಏನಂತಹ ಮಹಾಬುದ್ಧಿವಂತ ಅಲ್ಲ, ಅವನ ದೇಹ ಬೆಳೆದಿದೆಯೇ ಹೊರತು ಬುದ್ಧಿ ಬೆಳೆದಿಲ್ಲ. ಸತ್ಯ ಹೇಳಬೇಕು ಅಂದ್ರೆ ಒಂದ್ ದಿವಸ ಮೊದ್ಲೇ ಹಿಂದಲ್ ಗಾಲಿ ಪಂಚರ್ ಆಗಿದೆ, ಮುಂದಿನ ಚಕ್ರದಲ್ಲಿ ಗಾಳಿ ಹಾಕೋ ಬಿಡ್ತಾ ಇದ್ಯಾ? ಅಲ್ಲೇ ಇರೋದು ಮಜಾ. ಹಿಂದಿನ ವಿಲ್ ಏನಾಗಿದ್ದು ಪಂಚರ್ ಆಗಿದೆ ಅಲ್ವಾ, ಮುಂದಿನ ವಿಲ್ ಅಲ್ಲೂ ಗಾಳಿ ಬಿಡ್ಬಿಟ್ರೆ ಎರಡು ಈಕ್ವಲ್ ಆಗುತ್ತೆ ನೋಡು. ಅದಕ್ಕೆ ಇದು ನಿಜವಾಗ್ಲೂ ನೆನ್ಗಟ್ಟಲೆ ಸ್ವಾಮಿ. ಇನ್ನೊಂದು ಸಾಕ್ಷಿ, ಇವನ ತಾಯಿ ಸ್ಥಾನದಲ್ಲಿರುವ ಇವನ ಅತ್ತಿಗೆ ಮಿಸಸ್ ದೊಡ್ಡಣ್ಣ. ನಮಸ್ಕಾರ ಸ್ವಾಮಿ. ಸ್ವಾಮಿ, ಇವನು ನನ್ನ ಮೈದ, ತುಂಬಾ ಮುಗ್ಧ ಸ್ವಾಮಿ. ನನಗೆ ತುಂಬಾ ಸುಸ್ತಾಗಿತ್ತು, ಒಂದ್ ದಿವಸ ಅವನಿಗೆ ಅಕ್ಕಿ ತೊಳ್ಕೊಂಬಪ್ಪ ಅಂತ ಕಳಿಸ್ದೆ. ಎಷ್ಟೋ ಅಕ್ಕಿ ತೊಳಿದ್ಯೋ, ಆಯ್ತೇನೋ ಅಕ್ಕಿ ತೊಳೆದಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಮನೆ ಕಾಯೋಗ, ನೀನ್ ಅಕ್ಕಿ ತೊಳೆಯುವಂತಂದ್ರೆ ಸೋಪಲ್ ಅಕ್ಕಿ ತೊಳಿತಿದ್ಯೋ, ನಿನಗೇನೋ ಬಂತು. ಸೋಪಲ್ ಅಕ್ಕಿ ತೊಳೆದ್ರೆ ಅಕ್ಕಿ ಇನ್ನು ಬೆಳ್ಳಕ್ ಕಾಣುತ್ತಲ್ವಾ? ಆರ್ಡರ್ ಆರ್ಡರ್. ನೀವೇ ಹೇಳಿ ಸ್ವಾಮಿ, ಇವನು ದಡ್ಡನ ಇಲ್ಲ ಮುಗ್ಧನ ಅಂತ. ಇವರ ಆನರ್, ಈತ ಅವಿವೇಕಿ, ಮುಟ್ಟಾಳ, ಅಪ್ರಯೋಜಕ. ಇಷ್ಟು ಗುಣಗಳಿದ್ದರು ಈತ ಯಾವ ದುರುದ್ದೇಶಗಳಲ್ಲದೆ ಎಸಗಿದ ಕೃತ್ಯದಿಂದ ಈತ ನಿರಪರಾಧಿ ಎಂದು ಸಾಬೀತುಪಡಿಸಲು ನನ್ನಲ್ಲಿ ಇಷ್ಟೊಂದು ಸಾಕ್ಷಿಗಳಿದೆ. ತಾವು ಅಪ್ಪಣೆ ಕೊಟ್ಟರೆ. ಈ ಮುಟ್ಟಾಳನ ವಿಷಯಗಳನ್ನು ಕೇಳಿ ನನ್ನ ತಲೆ ಕೆಡುವುದಕ್ಕೆ ಮುಂಚೆ ಈತ ನಿರಪರಾಧಿ ಎಂದು ಘೋಷಿಸುತ್ತೇನೆ. ಮತ್ತು ಈತನನ್ನು ಈಗಿಂದೀಗಲೇ ಒದ್ದು ಹೊರಗೆ ಹಾಕಬೇಕೆಂದು ತೀರ್ಪು ನೀಡುತ್ತಿದ್ದೇನೆ. ಥ್ಯಾಂಕ್ ಯು ಯುವರ್ ಆನರ್. ನನ್ನ ಮುಟ್ಟಾಳ ಅಂತ
ಅವರೇನಾದ್ರೂ ನಿನ್ನ ಮೆಂಟ್ಲು ಅಂತ ಹೇಳು ಅಂತ ಹೇಳ್ಕೊಡದೆ ಹೋಗಿದ್ರೆ ನೀನ್ ಜೈಲಲ್ಲಿ 6 ವರ್ಷ ರಾಗಿ ಬೀಸಬೇಕಾಗಿತ್ತು, ಕಲ್ಲು ಹೊಡಿಬೇಕಾಗಿತ್ತು. ಹೇಳಿ, ಅವನು ಈ ತರ ನಡ್ಕೊಂಡ್ರೆ ಸತ್ಯ ಹೇಳ್ಬಿಟ್ಟು ಒಳಗೆ ಹಾಕ್ಸ್ಬಿಡ್ತೀನಿ. ಅಯ್ಯೋ ಬಿಡಿ, ಅಯ್ಯೋ ಬೇಡಿ ಬೇಡಿ. ಅಲ್ಲಣ್ಣ, ಇದೆಲ್ಲ ನನ್ನ ತಲೆ ಹೊಳಿಲೇ ಇಲ್ಲ. ಹೊಳೆದಿದ್ರೆ ನೀನೊಬ್ಬ ದೊಡ್ಡ ಲಾಯರ್ ಆಗಿರ್ತಿದ್ದೆ, ಗೊತ್ತಾಯ್ತಾ? ನೋಡು, ಈ ಘಟನೆ ಮರೆಯೋವರೆಗೂ ಹೊರಗಡೆ ಎಲ್ಲೂ ಸುತ್ತಾಡ್ಬೇಡ. ಪೊಲೀಸ್ನವ್ರು ನೀನ್ ಎತ್ತಾಕೊಂಡೋಗಿ ಚೆನ್ನಾಗಿ ರುಬ್ಬಿಡ್ತಾರೆ, ಗೊತ್ತಾಯ್ತಾ? ಮನೇಲೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರು. ಮೊದ್ಲು ಇವಳು ಚೆನ್ನಾಗಿ ಸ್ವಲ್ಪ ಎಣ್ಣೆ ಸಿಕ್ಕೆ. ಅಲ್ಲೋಡು ಏನ್ರಿ ಇದು? ಹೆತ್ತ ಮಕ್ಳು ನಿಮ್ಮನ್ನ ದೊಡ್ಡಪ್ಪ ಅಂತವೆ, ಚಿಕ್ಕಪ್ಪನ ಅಪ್ಪ ಅಂತವೆ, ನನ್ನನ್ನ ಅಮ್ಮ ಅಂತವೆ. ನೋಡ್ದವ್ರು ಏನ್ ಅನ್ಕೊಳ್ಳೋದಿಲ್ಲ? ಲೇ ಗುಳ್ಳು, ನೋಡ್ದವ್ರು ಏನಂತಾರೆ ಅನ್ನೋದಲ್ಲ ಕಡೆ ಮುಖ್ಯ. ನಾವ್ ಎಷ್ಟು ಸುಖವಾಗಿ ಸಂತೋಷವಾಗಿ ಬಾಳ್ ಬದುಕ್ತೀವಿ ಅನ್ನೋದೇ ಬಹಳ ಮುಖ್ಯ. ನನ್ನ ಮಕ್ಕಳು ಅವ್ರ ಚಿಕ್ಕಪ್ಪನ ಅಪ್ಪ ಅಂತ ಕರೆದ್ರೆ ಸಹಜವಾಗಿ ನನ್ನ ತಮ್ಮನ್ಗೆ ನನ್ನ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಆಗ ನಮ್ಮಿಬ್ಬರ ತಲೆ ಮೇಲಿರೋ ಸಾಮಾಜಿಕ ಹೊಣೆಗಾರಿಕೆ ಕಮ್ಮಿ ಆಗುತ್ತೆ. ಏನಂತೀಯ? ಒಳ್ಳೆ ಐಡಿಯಾ. ಇಷ್ಟೆಲ್ಲ ಆಗೋದ್ರ ಬದಲು ಒಂದೇ ಒಂದು ಗಂಡಾಗಿದ್ದಿದ್ರೆ ಇತ್ತು ಜಾಕ್ಪಾಟು. ಏನ್ರಿ, ಯಾವಾಗ ನೋಡಿದ್ರು ಗಂಡ್ಮಗು ಗಂಡ್ಮಗು ಅಂತೀರಲ್ಲ, ಅದೇನ್ ಗಂಡ್ಮಗು ಮೇಲೆ ಅಷ್ಟೊಂದು ಆಸೆ? ಏಯ್, ನಮ್ಮಪ್ಪ ಸಾಯ್ಬೇಕಾದ್ರೆ ಏನಂತ ವಿಲ್ ಮಾಡಿದಾನೆ ಗೊತ್ತಾ? ಏನಂತ? ಈ ಆಸ್ತಿನ ಸಮವಾಗಿ ಹಂಚಿ ಯಾರಿಗೆ ಗಂಡ ಮಗ ಹುಟ್ಟನೋ ಅವನಿಗೆ 5 ಕೋಟಿ ಅಂತ ವಿಲ್ ಮಾಡಿದಾನೆ. 5 ಕೋಟಿನಾ? ಹೌದು. ಈ ವಿಷಯನೇನ ನೀವು ಹೇಳ್ಬೇಕು ಅಂತ ಹೇಳ್ತಾ ಇದ್ದಿದ್ದು? ಹೌದು, ಅದಕ್ಕೆ ನಾನು ಗಂಡಾಗ್ಲಿ ಗಂಡಾಗ್ಲಿ ಅಂತ ಟ್ರೈ ಮಾಡಿದೆ. 9 ಮಣಿಗಳನ್ನ ಎತ್ ಕೂರ್ಸ್ಬಿಟ್ಟಿದ್ಯಾ, ಇನ್ 10 ರಿಸಲ್ಟ್ ಕಾಯ್ತಾ ಇದ್ದೀನಿ. ನನ್ ಗ್ರಾಚಾರಕ್ಕೆ ಅದು ಏನಾದ್ರು ಹೆಣ್ಣಾಗ್ಬಿಟ್ರೆ 5 ಕೋಟಿ. ಯಾರು ಹಾಗಂತೀರ ಸುಮ್ನಿರ್ರಿ? ಬೇರೆ ಬಚ್ಚೆಗೂ ಸ್ನಾನ ಮಾಡಿಸ್ತೀಯ, ನಿನ್ನ ಮಕ್ಕಳ ಸ್ನಾನ ಮಾಡಿಸೋ ಆಸೆ. ಏನ್ ಕೆಲಸ ನಿನ್ಗಿಲ್ಲೇ ಹೋಗೋದ್ ಕೆಲಸ? ಏನ ನೋಡ್ತಾ ನಿಂತವಳೆ? ನನ್ ತಮ್ಮ ಹೊರಗಡೆ ಬಂದ್ಬಿಟ್ರೆ ಸಾಕು, ಆಚೆ ಬಂದ್ ನಿಂತ್ಕೊಂಡ್ಬಿಡ್ತಾಳೆ. ಟೈಮ್ ದೇಖಿ ಟೈಮ್ ಬಾಂಬ್ ಹಾಕ್ತೀನಿ. ಮಂಜುನಾಥೇಶ್ವರ, ವೆಂಕಟೇಶ್ವರ, ಪರಮೇಶ್ವರ, ಇನ್ನು ಎಲ್ಲಾ ದೇವ್ರಿಗೂ ಎಲ್ಲಾ ತರದ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿದೀನಿ, ಪ್ರಾರ್ಥನೆ ಮಾಡಿದೀನಿ, ಅರ್ಕೆ ಹೊತ್ಕೊಂಡಿದ್ದೀನಿ. ಇಷ್ಟೆಲ್ಲಾ ಮಾಡಿದ್ರು ನನ್ನ ಮಗಳಿಗೆ ಇನ್ನೂ ಒಂದು ಗಂಡ ಸಿಗೋ ಹಾಗೆ ಮಾಡ್ಲಿಲ್ವಲ್ಲ ದೇವ್ರೇ. ಪರಮಾತ್ಮ, ನೀನ್ ನನ್ನ ಕೊಟ್ಟಿದ್ಯಲ್ಲ ಕೋಡಂಗಿ ಅಂತ ಗಂಡನ್ನ, ಅದೇ ತರ ಒಂದು ಗಂಡ ನನ್ನ ಅಕ್ಕನ ಮಗಳಿಗೆ, ಅಲ್ಲಲ್ಲ ನನ್ನ ಮಗಳಿಗೆ ಸಿಗೋ ಹಾಗೆ ಮಾಡು ತಂದೆ, ಸಿಗೋ ಹಾಗೆ ಮಾಡು ದೇವ್ರೆ. ಈ 8 ದಿನದೊಳಗೆ ನನ್ನ ಮಗಳಿಗೆ ಒಂದು ಗಂಡ ನೋಡಕ್ ಬರ್ತಾರೆ ಅಂತ ನೀನ್ ಅಪ್ಪಣೆ ಕೊಟ್ರೆ ಸಾಕು, ನಾಳೆನೆ ನನ್ನ ಗಂಡನ ಇಡೀ ರಾತ್ರಿ ತಣ್ಣೀರಲ್ಲಿ ಮುಳುಗಿಸಿ ಎಬ್ಬಿಸಿ ತಿಂಗಳ ಮಾಡಿಸ್ತೀನಿ. ಅಷ್ಟೇ ಅಲ್ಲ, ಜೊತೆಗೆ ಅವ್ರ ತಲೆನ ನುಣ್ಣಗೆ ಬೋಡಿಸಿ ಅವ್ರ ತಲೆ ಮೇಲೆ ಕರ್ಪೂರ ಇಟ್ಟು ನಿಮ್ಗೆಲ್ಲ ಕರ್ಪೂರದ ಆರತಿನ ನನ್ನ ಕೋಡಂಗಿಗೆಲ್ಲೇ ಮಾಡಿಸ್ತೀನಿ. ದಯ ಮಾಡಪ್ಪ, ದಯ ಮಾಡು, ಅಪ್ಪಣೆ ಕೊಡು ತಂದೆ, ಕಾಪಾಡಪ್ಪ, ಕಾಪಾಡು ನನ್ನ ದೇವ್ರೆ. ಪಂಕಜ ಬರುತ್ತ ದೇವ್ರೇ? ದೇವ್ರಲ್ಲ ನಾನು, ನಿನ್ ಗಂಡ ಕೋಡಂಗಿ. ಅಯ್ಯೋ, ಏನ್ರಿ ಅದು? ಮಚ್ಚು
ಹೊಚ್ಚಾಕಕ್ಕೆ ಹುಚ್ಚು ನನಗೆಲ್ಲ ಹಿಡಿದಿರೋದು ಹುಚ್ಚು ನೀನು ಹಿಡಿದಿರೋದು ಅರಕೆ ಹೊತ್ಕೊಳ್ಳೋ ನೀನು ತೀರ್ಸ್ಬೇಕಾಗಿರೋ ನಾನಾ ಏಯ್ ಬೇಕಾದ್ರೆ ನೀನೇ ಅರಕೆ ಹೊತ್ಕೋ ನೀನೇ ತೀರ್ಸ್ಕೋ ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ ಹೊಚ್ಚಾಕ್ಬಿಡ್ತೀನಿ ಹೊಚ್ಚಾಕ್ತೀರೇನ್ರಿ ಎಂತ ಕೆಟ್ಟಿಂಗ್ಸ್ ಇಂಥವ್ರ ಜೀವನದಲ್ಲಿ ನಂಬಲೇಬಾರ್ದು ಆ ಮಕ್ಕಳು ನೀನು ಅಂದ್ರೆ ಪ್ರಾಣ ಬಿಡ್ತವೆ ಯಾಕೋ ಅವ ಮೇಲೆ ಬೆಂಕಿ ಕಾಡ್ತೀಯ ನೀನು ಅಣ್ಣ ನಾನು ಇವತ್ತು ಒಂದ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ತಪ್ಪು ಮಾಡ್ಬಿಟ್ಟ ಮಾಡಬಿಟ್ಟ ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟ ನೋಡು ಬೇಡ ನಂಬ ಬೇಡ ಜೀವ ಹೋದರೂ ಹೆಂಗಸರನ್ನು ಎಂದಿಗೂ ನೀನು ನಂಬ ಬೇಡ ಅಂತ ಗೀತನೆ ಇದೆಯಲ್ಲೋ ಕನ್ನಡ ಪಿಕ್ಚರ್ ಅಲ್ಲಿ ಕೇಳಿಲ್ವೇನೋ ಅಣ್ಣ ನೀನ್ ತಿಳ್ಕೊಳೋದು ದೊಡ್ಡ ತಪ್ಪು ನಾನೇನು ಮಾಡಿಲ್ಲ ಮತ್ತೆ ಅದು ಇವತ್ತೇನಾಯ್ತು ಗೊತ್ತಾ ಎಷ್ಟಪ್ಪ ಕ್ಯಾರೆಟ್ ಕರೆಕ್ಟ್ ಆಗಿ 24 ರೂಪಾಯಿ ಸರ್ ಅಯ್ಯೋಯ್ಯಪ್ಪ ಏಯ್ ಕಣ್ ಕಾಣಕ್ಕಿಲ್ಲವನಲ್ಲ ಇವಳ ಗುಳಿ ತರ ನುಗ್ತಾ ಇದ್ಯಾ ಏನಂದ್ರೆ ಮಾತಾಡೋಲೆ ಯಾರು ನೀವು ಲವರ್ಸಾ ಒಂದ್ ನಿಮಿಷ ನೋಡಕ್ ಇಷ್ಟು ಒಳ್ಳೆಯವ್ರ ತರ ಕಾಣ್ತಾ ಇದ್ರ ಪಾಪ ಅವ್ರ ಹಿಂದೆಗಡೆ ಒಳ್ಳೆ ವಿಲನ್ ತರ ಯಾಕೆ ಬಿದ್ದಿದ್ರ ನೀನೇನ್ ಹೀರೋ ತರ ಅಡ್ಡ ಬರ್ತಿದ್ಯಾ ರೈಟ್ ಅಲ್ಲ ಹೌದು ನೀನ್ ಹೇಳ್ದಾಗೆ ನಾನು ಹೀರೋನೇ ಆದ್ರೆ ಇಲ್ಲಿ ನಾನು ಆಕ್ಷನ್ ಹೀರೋ ಅಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ ಬೇಡಣ ಪ್ಲೀಸ್ ಬೇಡ ನಿನ್ನಳೆ ಸಾರಿ ಮೇಡಮ್ ಆ ವಿಲನ್ ನನ್ನ ಮಕ್ಕಳು ಹೌದಲ್ಲ ಈಗ ನೋಡಿ ಗುರು ಗುರು ನಾನು ಪದೇ ಪದೇ ಹೇಳ್ತಾ ಇದೀನಿ ನಾನು ಕೋಪ ಬರ್ಸ್ಬೇಡಿ ನನ್ನ ಆಕ್ಷನ್ ಹೀರೋ ಯಾಕೆ ಮಾಡ್ತಾ ಇದೀರಾ ಲವರ್ಸ್ ಅಂದ್ರೆ ನಿಮ್ಗೆ ಯಾಕೆ ಬೇಕು ನಿನಗೆ ಯಾಕೋ ಬೇಕು ಅಲ್ಲ ಈ ಆಪಲ್ ನಿನ್ ಬೇಡ ಕಣೋ ನಿನಗೆ ಕಾಶ್ಮೀರ ಆಪಲ್ ಕೊಡಿಸ್ತೀನಿ ಕಲಂದ್ರೆ ಹಣ್ಣು ಏನೋ ಮಾಡ್ದು ಅದ್ಮೇಲೆ ಯಾಕೆ ಬಿಡ್ತಾ ಇದೆಯಾ ಮೊದಲು ಇದನ್ನ ತಿನ್ನು ಆಮೇಲೆ ಅದನ್ನ ತಿನ್ನಿ ಅಂತ ಅಯ್ಯೋ ವಿಲನ್ ಕೈಲಿ ಹೊಡಿಸ್ಕೊತಾ ಇದ್ರಲ್ರಿ ನೀವೇನ್ ಹೀರೋ ಅಲ್ವಾ ಹೋ ಹೊಡೀರಿ ಚೆನ್ನಾಗಿ ಹೋಗ್ರಿ ಅವರೇ ಬಂದು ನಿಮ್ಮ ನಿಮ್ಮ ಕೊಡ್ತೀನಿ ರೀ ತಗೊಳ್ಳಿ ಆಶಿ ಆಶಿ ಆಶಿ
ಬಂದಿಲ್ಲೇ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ ನಿಮ್ ಥ್ಯಾಂಕ್ಸ್ ಬರೀ ಹಾಳಾಗೋಯ್ತು ಬೇಗ ಧರ್ಮಸ್ಥಳಕ್ಕೆ ಹೋಗಿ ಮದುವೆಗೆ ಹೋಗಿ ನನ್ನ ಮಗನೇ ತಿಂದಿದ್ದೆ ನಾಲ್ಕು ಹೋದೆ ಅದಕ್ಕೆ ಇಷ್ಟೊಂದು ಎಕ್ಸ್ಪ್ರೆಷನ್ ಏನಾ ನಿನ್ ಬಿಲ್ಡಪ್ ಜಾಸ್ತಿ ಆಯ್ತು ನನ್ನ ಮಗನೇ ಲವ್ ಸ್ಟೋರಿ ಯಾವಾಗ್ಲೂ ಲವ್ಲಿ ಆಗಿರ್ಬೇಕು ಅಣ್ಣವ್ರು ಮಾಡಿಲ್ವಾ ನಾನಿನ ಮರೆ ಇಲ್ಲಾರೆ ರವಿಚಂದ್ರ ಪ್ರೇಮಲೋಕ ನೋಡಿದ್ಯಾ ಅಣ್ಣ ನಾಲ್ಕು ನಾಲ್ಕು ಸತಿ ನೋಡಿದ್ದಣ್ಣ ಆದ್ರೆ ಈ ಕತೆನೆ ಬೇರೆ ಆ ಕತೆನೆ ಬೇರೆ ಅಣ್ಣ ಏನು ಅದೇ ಅವ ಜೊತೆಗೆ ಓಡಲ್ಲ ಅವಳು ನನ್ನ ಹೆಂಡತಿ ಕಣ್ಣ ಇಷ್ಟ ನಡೆದಿದ್ದು ಅಬ್ಬಾ ಇಷ್ಟೇ ತಾನೆ ನಾನು ಇನ್ನೇನು ಅಂತ ಗಾಬರಿ ಆಗ್ಬಿಟ್ಟಿದ್ದೆ ವಿಜಯ ನೀ ನನ್ನ ತಮ್ಮ ಅಲ್ಲ ಕೊಡು ಮಗ ಇದ್ದಕ್ಕೆ ನನ್ನ ಅನುಭವದ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ ಹೆಂಗಸನ್ನ ನೋಡೋದು ತಪ್ಪು ಮಾತಾಡಿಸೋದು ಇನ್ನೂ ತಪ್ಪು ಸ್ನೇಹ ಬೆಳೆಸೋದು ಶುದ್ಧ ತಪ್ಪು ಅಪ್ಪಿ ತಪ್ಪಿ ಮದುವೆ ಆಗ್ಬಿಟ್ರಂತೂ ನರ್ಕ ನರ್ಕ ಕಣಯ್ಯ ನರ್ಕ ನೀನೇ ನೋಡ್ತಾ ಇದೀಯಲ್ಲ ಒಂಬತ್ ಮಕ್ಳು ಎತ್ಕೊಂಡು ಎಷ್ಟು ಹೊತ್ತ ಆಡ್ತಾ ಇದೀನಿ ಅಂತ ನನ್ ಕಷ್ಟ ನಿನಗ್ ಬರೋದ್ ಬೇಡ ಕಡು ಭಗವಂತ ಈ ಸತಿನಾದ್ರೂ ನಿನ್ ದೈದಿಂದ ಗಂಡು ಮಗ ಆಗ್ಬಿಟ್ರೆ ನನಗಷ್ಟೇ ಸಾಕಪ್ಪ ಡಾಕ್ಟ್ರೆ ಎಂತ ಮಗು ಗಂಡು ಮಗು ಅಪ್ಪ ನಂಗೆ ಈಗ ಸಮಾಧಾನ ಆಯ್ತು ಆದ್ರೆ ಆದ್ರಿಗಿದ್ರೆ ಏನ್ರಿ ಗಂಡ ಆಯ್ತಲ್ಲ ಅಷ್ಟು ಸಾಕು ಸ್ವೀಟ್ ನಾ ಸಾಯಂಕಾಲ ತಂದ್ಕೊಡ್ತೀನಿ ಆದ್ರೆ ಮಗು ಪ್ರೀಮೆಚೂರ್ಡ್ ಬೇಬಿ ಆಗಿದ್ದಿದ್ರಿಂದ ಹೊಟ್ಟೆ ಒಳಗಡೆನೆ ಮಗು ಸತ್ತು ಹೋಗಿತ್ತು ಡಾಕ್ಟ್ರೆ ಒಂದು ಉಪಕಾರ ಮಾಡ್ತೀರಾ ಏನ್ ಹೇಳಿ ಈಗ ತಾನೇ ಯಾವ್ದಾದ್ರೂ ನಿಮ್ ನರ್ಸಿಂಗ್ ಹೋಮ್ ಅಲ್ಲಿ ಒಂದ್ ಗಂಡು ಮಗು ಹುಟ್ಟಿದ್ರೆ ಆ ಮಗು ತಗೊಂಬಂದು ನನ್ನ ಹೆಂಡತಿ ಮಡ್ಲಲ್ಲಿ ಏನ್ ಅನ್ಕೊಂಡಿದ್ಯಾ ನನ್ನ ಇದೇನ ಆಸ್ಪತ್ರೆನ ಇಲ್ಲ ಫಿಶ್ ಮಾರ್ಕೆಟ್ ಹುಡುಗ ಕಾಣ್ತಿದ್ಯಾ ಬಿ ಕೇರ್ಫುಲ್ ಅಂತೂ ಇಂತೂ ನನ್ನ ಆಸೆ ನೆರವೇರಿಸ್ಬಿಟ್ಟಿಲ್ಲ ತಂದೆ ಇನ್ ಎರಡ್ ಮೂರ್ ದಿನದಲ್ಲಿ ನನ್ನ ಮಗಳಿಗೆ ಗಂಡು ನೋಡಕ್ ಬರೋ ಹಾಗೆ ನೀವ್ ಮಾಡ್ಬಿಟ್ಟಿಲ್ಲ ಅಷ್ಟ ಸಾಕು ಅವನ್ ಮದುವೆ ಮಾಡ್ಕೋತಾನ ಬಿಡ್ತಾನ ನನಗ್ ಬೇಕಿಲ್ಲ ಇದೇ ಖುಷಿಯಲ್ಲಿ ನಿಮ್ ಎಲ್ಲರ ಆತ್ಮ ತೃಪ್ತಿಗೋಸ್ಕರ ನನ್ನ ಸಂತೋಷಕ್ಕೋಸ್ಕರ ಇವತ್ತು ನಾನು ಸ್ವಯಂ ಕೃತವಾಗಿ ಘೋಷಿಸ್ತಾ ಇದ್ದೀನಿ ನಾಳೆನೆ ಬೀದಿ ಬೀದಿಯಲ್ಲೂ ನನ್ನ ಗಂಡನ ಬೆತ್ತಲೆ ಸೇವೆ ನಮಸ್ಕಾರ ಅಂದಾಗೆ ಏನ್ ತಗೋತೀರಿ ಇಡ್ಲಿ ವಡೆ ಚಿತ್ರಾನ್ನ ಕೇಸರಿ ಬಾತ್ ಪುಳಿಯೋಗರೆ ಪೊಂಗಲ್ ರಾಗಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚೌ ಚೌ ಬಾಲ್ ಇಷ್ಟೊಂದು ಐಟಮ್ಸ್ ಮಾಡಿದಿರಾ ಅಯ್ಯೋ ಮಾಡಿದಾರೆ ಮನೆಯಲ್ಲ ಹೋಟ್ಲಲ್ಲಿ ಏನ್ ತರಿಸ್ಲಿ ನಿಮ್ಗೀಗ ಏನು ಬೇಡ ಸ್ವಲ್ಪ ಕಾಫಿ ಸಾಕು ಬಹಳ ದೊಡ್ಡ ಮನಸ್ಸು ಸ್ವಾಮಿ ತಮ್ದು ಹುಡುಗಿ ಇದ್ದಾಳ ಇಲ್ದಿದ್ರೆ ಕರೆಸ್ತಿದ್ವಾ ಮನೇಲಿ ಇದ್ದಾಳ ಅಂತ ಕೇಳಿದ್ದು ನೀನ್ ಬೀದಿಲಿ ಇರ್ತಾಳ ಸ್ವಾಮಿ ಏನ್ ಸ್ವಾಮಿ ನೀವು ಸ್ವಾಮಿ ಹುಡುಗಿ ಮನೇಲಿ ಇದ್ದಾಳ ಅಂತ ಕೇಳಿದ್ದು ನೀವು ಬರ್ತೀರಾ ಅಂತ ಗೊತ್ತಾದ್ಮೇಲೆ ಮನೇಲಿ ಇರ್ದ ಇನ್ನೆಲ್ಲಿ ಹೋಗ್ತಾಳೆ ಸ್ವಾಮಿ ಒಳ್ಳೆ ಮಾತು ಹೇಳ್ತೀರಾ
ಅಯ್ಯೋ ಇದೆಂತ ಗಟ್ಟಿ ಕಾಯಿಲೆ? ಅಲ್ಲ ಹುಡುಗಿ ಅಪ್ಪನಿಗೆ ಇಂಥ ಕಾಯಿಲೆ ಇದ್ಮೇಲೆ ಆ ಹುಡುಗಿಗೆ ಇನ್ನೆಂಥ ಕಾಯಿಲೆ ಇದೆಯೋ? ಕಂಟ್ರೋಲ್ ಕಳಿಸ್ಬೋಣ. ನಾನೇ ಮಾತಾಡ್ತಾ ಇದೀನಿ. ಇನ್ನೊಂದು ವಾರದಲ್ಲಿ ನೀವು ನನಗೆ ಮದುವೆ ಮಾಡ್ಲಿಲ್ಲ. ಡಮಾಲ್ ಡುಮಿಲ್ ಡಿಚ್ಚಿ ಇದೊಂಥರ ದೊಡ್ಡ ರೋಗ. ಇದು ಕೌಸಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಂತ ಮೋಸ ಮಾಡ್ತಾ ಇದ್ದಾನೆ ಗೊತ್ತಾ? ಅವನ್ ಮದುವೆ ಮಾಡ್ಕೊತಾ ಇದ್ದಾನೆ. ಮುಚ್ಕಡಿ ಬಾಯ. ಅವನೇನಾದ್ರೂ ಮದುವೆ ಮಾಡ್ಕೊಬಿಟ್ರೆ ಹೆಂಡತಿ ಜೊತೆಲಿ ಗಿಲ್ 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 ಅಂತ ಅನಿಮನ್ ಕೊಟ್ಟೋಗ್ತಾನೆ. ಆಗ ನಿಮ್ಗೆ ಸ್ನಾನ ಮಾಡಿಸೋದ್ ಯಾರು, ಸ್ಕೂಲಕ್ ಕರ್ಕೊಂಡು ಹೋಗೋರ್ ಯಾರು, ಪಾಠ ಹೇಳ್ಕೊಡೋರ್ ಯಾರು, ಸಾಯಂಕಾಲದ ಹೊತ್ತು ವಾಕಿಂಗ್ ಕರ್ಕೊಂಡು ಹೋಗಿ ಪಾನಿಪುರಿ ಕೊಡ್ಸೋದ್ ಯಾರು ಅಲ್ವಾ? ಅದಕ್ಕೆ ನಿಮ್ಮ ಅಪ್ಪನ ಹತ್ರ ಹೋಗಿ, ಅಪ್ಪ ನಿನಗೆ ಮದುವೆ ಬೇಕಾ ಇಲ್ಲ ನಾವು ಬೇಕಾ ಅಂತ ಕೇಳಿ. ಅದಕ್ಕೆ ನಿಮ್ಮ ಮಕ್ಕಳು ನೀವು ಬೇಕು ಅಂತಾನೆ. ಹಂಗಿದ್ರೆ ಮದುವೆ ಮಾಡ್ಕೋಬೇಡ ಅಂತ ನೀವ್ ಹೇಳ್ಬೇಕು. ಗೊತ್ತಾಯ್ತಾ? ಹೋಗಿ ಹೋಗಿ ಬೇಕು. ಯಾಕೆ ನೀವೆಲ್ಲ ಅಳ್ತಾ ಇದ್ದೀರಾ?
ನೀವ್ಯಾ ಕಳ್ತಾ ಇದ್ದೀರಾ? ಅಪ್ಪ ಅಪ್ಪ, ನೀನು ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತೀಯಂತೆ. ಯಾವ ನನ್ ಮಗ ಅಂತ ಹೇಳಿದ್ದು? ಅವನು ದೊಡ್ಡಪ್ಪ ಅಲ್ಲ ದಡ್ಡಪ್ಪ. ನಾನ್ಯಾಕ್ ನಿಮ್ಮನ್ನೆಲ್ಲ ಬಿಟ್ಟೋಗಿ? ಯಾಕಪ್ಪ ಮದ್ವೆ ಆಗ್ತಿದ್ಯಾ? ಅದು ಈಗ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದು ನನಗೊಬ್ಬರಿಗೆ ಕಷ್ಟ ಆಗುತ್ತಲ್ವಾ? ಹೊಸ ಅಮ್ಮ ಬಂದ್ರೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾರೆ. ನೀ ಕೇಳಿದೆಲ್ಲ ಕೊಡಿಸ್ತಾರೆ. ಪಾನಿಪುರಿ ಕೊಡಿಸ್ತಾರಾ? ಐಸ್ ಕ್ರೀಮ್ ಕೊಡಿಸ್ತಾರಾ? ಕೇಕ್ ಕೊಡಿಸ್ತಾರಾ? ಪಿಜ್ಜಾ ಕೊಡಿಸ್ತಾರಾ? ಮಸಾಲೆ ದೋಸೆ ಕೊಡಿಸ್ತಾರಾ? ಬಟ್ಟೆ ಕೊಡಿಸ್ತಾರಾ? ಈಗ ಹೇಳಿ, ನಾನು ಮದುವೆ ಆಗ್ಬೇಕಾ ಬೇಡವೋ? ಆಗ್ಬೇಕು ಆಗ್ಬೇಕು. ಬೇಕೇ ಬೇಕು ಮದುವೆ. ಬೇಕು ಬೇಕೇ ಬೇಕು ಮದುವೆ. ಬೇಕು. ಅಪ್ಪ ಅಪ್ಪ, ಮತ್ತೆ ಮದ್ವೆ ಆದ್ಮೇಲೆ ನೀನ್ ಏನ್ ಮಾಡ್ತೀಯಾ? ಅದೊಂದ್ ಮಾತ ಕೇಳ್ಬಿಡಿ. ಸರಿ, ಅದು ಹೋಗ್ಲಿ ಬಿಡಪ್ಪ. ಅಪ್ಪ, ನಿನ್ ಮದ್ವೆ ಆದ್ಮೇಲೆ ಅಮ್ಮ ನಿನ್ನ ಹ್ಯಾಕ್ ಕರೀತಾಳೆ? ಸ್ವಲ್ಪ ಬರ್ತೀರಾ? ಬನ್ನಿ 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 ಬನ್ನಿ. ನಮಸ್ಕಾರ. 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 ಕೂತ್ಕೊಳ್ಳಿ. ಇದೇನಿದು, ಇಷ್ಟೇ ಜನ ಬಂದಿದ್ದೀರಿ? ಹಾಗಂತ ಹಾದಿರ್ ಬಿದ್ರು ಹೋಗೋರ್ ನನ್ನ ಕರ್ಕೊಂಬರಕಾಗತ್ತ? ಅಣ್ಣ, ನಾವು ಬಂದಿರೋದು ಹುಡುಗಿ ನೋಡಕ್ಕ ಇಲ್ಲ ಫ್ಯಾಮಿಲಿ ಮ್ಯಾಟರ್ ಮಾತಾಡಕ. ಏಯ್, ಸ್ವಲ್ಪ ತಡ್ಕೊಳ್ಳು. ಬಾವಿ ಅಳಿಯಂದ್ರೆ ತುಂಬಾ ಅರ್ಜೆಂಟ್ ಅಲ್ಲಿರೋ ಹಾಗೆ. ಅಯ್ಯೋ, ಬಾರಿ ಕಾವಲ್ಲಿದ್ದಾರೆ. ಆದಷ್ಟು ಬೇಗ ನಿಮ್ಮ ಮಗಳನ್ನ ಕರ್ಸ್ಬಿಡಿ. ನಾನ್ ಇದ್ರೆ ನೋಡೋದಕ್ಕೆ ಸ್ವಲ್ಪ ನಾಚ್ಕೊಡ್ತಾರೆ. ನಿಮ್ ಮನೆಯೆಲ್ಲ ಸುತ್ತಾಡ್ಕೊ ಬರ್ತೀನಿ. ಏ ವಿಜಯ, ಸರಿಯಾಗಿ ನೋಡ್ಲಿಲ್ಲ ಅನ್ಬಿಟ್ಟಿಯೋ? ಸರಿಯಾಗಿ ನೋಡು. ಕರ್ಸಿ ನಿಮ್ ಮಗಳನ್ನ. ಸರಿ ಅಮ್ಮ. ಅಡಿಗೆ ಮನೆ ತುಂಬಾ ನೀಟ್ ಆಗಿ ಇಟ್ಕೊಂಡಿದ್ರ ಅಂದ್ಹಾಗೆ ಹುಡುಗಿಗೆ ತಾವು ಅಕ್ಕ ಆಗ್ಬೇಕು? ಓ ಸರಿ 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 ಸರಿ. ಏನಾಗ್ಬೇಕಿತ್ತು? ಏನು ಇಲ್ಲ, ನನ್ಗಿರೋನ್ ಒಬ್ನೇ ತಮ್ಮ, ಅವನ್ನ ಬಹಳ ಪ್ರೀತಿಯಿಂದ ಸಾಕ್ಬಿಟ್ಟಿದೀವಿ. ಅದಕ್ಕೆ ಹುಡುಗಿ ಹೇಗೆ ಅಂತ ತಿಳ್ಕೊಳ್ಳೋಣ ಅಂತ ತಮ್ಮ ಹತ್ರ ಬಂದೆ. ಅನ್ಮನೇ ಪಡ್ಬೇಕಾಗಿಲ್ಲ, ಕಣ್ ಮುಚ್ಕೊಂಡು ಒಪ್ಕೋಬಹುದು. ಸರ್ ಸರಿ, ನಾನಂತೂ ಕಣ್ ಮುಚ್ಕೊಂಡು ಒಪ್ಕೊಂಡ್ಬಿಡ್ತೀನಿ. ಆದ್ರೆ ಹುಡುಗಿನ ನಮ್ಮ ಹುಡುಗ ಒಪ್ಕೋಬೇಕು, ಹುಡುಗಿ ಹುಡುಗನ್ ಒಪ್ಕೋಬೇಕು, ಜೊತೆಗೆ ಅವನ್ ಮಕ್ಕಳನ್ನು ಒಪ್ಕೋಬೇಕು. ಗೊತ್ತಿಲ್ವಾ? ಹ್ಮ್. ಅಪ್ಪ ಅಪ್ಪ ಅಂತ ಕರಿಬಿಡ ಹೇಳಿಲ್ಲ ನಾನು ನಿಮ್ಗೆ? ಒಳ್ಳೆ ಚೆನ್ನಾಗಿ ಹೇಳಿದ್ರಲ್ಲ, ಅಪ್ಪನ ಅಪ್ಪ ಅಂದ್ರೆ ಬೆಪ್ಪ ಅನ್ನಕ್ಕಾಗತ್ತಾ? ಅವರೆಲ್ಲ ಅವ್ರ ಮಕ್ಳ. ನಿಮಗ್ ಗೊತ್ತಿರ್ಲಿಲ್ವಾ, ಮೊದಲನೇ ಹೆಂಡತಿ ಮಕ್ಳು. ಅವ್ಳು ಸತ್ತೋದ್ಮೇಲೆ ಆ ಮಕ್ಳಿಗೆ ಸ್ನಾನ ಮಾಡ್ಸಕ್ಕೆ, ಬಟ್ಟೆ ಒಗೆಯಕ್ಕೆ, ಅಡ್ಗೆ ಮಾಡಾಕಕ್ಕೆ ಒಬ್ಳು ಹೆಂಡತಿ ಬೇಕಾಗಿತ್ತು. ಅದಕ್ಕೆ ತಮ್ಮ ತಂಗಿ ನೋಡಕ್ ಬಂದ್ವಿ. ನೋಡಿ, ಆ ಮಕ್ಕಳನ್ನ ಮಲತಾಯಿ ಮಕ್ಕಳ ತರ ನೋಡ್ಕೊಳ್ದೆ ತಾನು ಹೆತ್ ಮಕ್ಕಳ ತರ ನೋಡ್ಕೋಬೇಕು, ಅಷ್ಟೇ ವಿಷಯ. ನನ್ ತಂಗಿನ ಎರಡನೇ ಸಂಬಂಧ ಕೊಡದ? ಇಂಪಾಸಿಬಲ್, ಅದೆಲ್ಲ ಆಗಲ್ಲ. ರೇ ರೇ ಹೌದಾ? ಎಂತ ಹೋಗ್ರಾಚೆ. ಹುಡುಗಿ ನೋಡ ಕೇಳು. ವಿಜಿ, ನೋಡು ಹುಡುಗಿನ. ಏ ಪರವಾಗಿಲ್ಲ, ನೋಡು ನೋಡು ಅಂದ್ರೆ ಕಳ್ಳ. ಅವನು ಹುಡುಗಿ ನೋಡಕ್ಕೆ ನಾಚಿಕೆ ಪಡ್ಕೋತಾನೆ. ನೀವು ಹೊರಗಡೆ ಹೋಗಿ ಅಂದ್ರೆ ಹಂಗೆ ಹೋಗಿ ಹೋಗಿ ನೋಡಪ್ಪ. ಇನ್ನೊಂದ್ಸಲ ನೋಡು ಅಂದ್ರೆ ನೋಡು. ಮನೆನ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರ. ನಮಸ್ಕಾರ. ನಮಸ್ಕಾರ. ನಾನು ಗಂಡಿನ ಅಣ್ಣ, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಹುಡುಗಿ ತಾಯಿ. ಹೌದಾ? ನಾನೆಲ್ಲೋ ಹುಡುಗಿ ದೊಡ್ಡಕ್ಕ ಅನ್ಕೊಂಡಿದ್ದೆ. ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್.
ಏನೂ ಇಲ್ಲ, ನನ್ನ ತಮ್ಮನಿಗೆ ಸ್ನೇಹಿತರ ಬಳಗ ಜಾಸ್ತಿ, ಅದಕ್ಕೋಸ್ಕರ. ಅಂದ್ರೆ ವರದಕ್ಷಿಣೆ ಕೇಳ್ತಾರಾ? ಚೀಚಿ, ವರದಕ್ಷಿಣೆ ತಗೊಳ್ಳೋಂತ ನೀಚ ಜನ ನಾವಲ್ಲ. ಸ್ನೇಹಿತರು ಜಾಸ್ತಿ ಆ ನ್ಯೂ ಇಯರ್ಸ್ ಡೇಲಿ, ಸಂಡೇ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಪಾನೀಯ ಕುಡಿತಾನ? ಲೀಟರ್ ಗಟ್ಟಲೆ ಕುಡಿತಾನೆ. ಗಾಡೀಲಿ ಬರ್ಬೇಕಾದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಪೊಲೀಸ್ನವ್ರು ಬಹಳ ಸ್ಟ್ರಿಕ್ಟ್ ಅಲ್ವಾ? ಬಾಯಿ ವಾಸ್ತೆಗೆ ಅಂತ ಸ್ವಲ್ಪ ಜರ್ದಾ ಬಿಡ ಹಾಕೊಂತಾನೆ. ಹಿಂಗೆ ಹಾಕೊಂಡು ಒಂದ್ಸತಿ ಬರ್ಬೇಕಾದ್ರೆ ತಲೆ ಸುದ್ದು ಬಿದ್ದೋಗ್ಬಿಟ್ಟು ನಿಮ್ಮ ಹತ್ರ ಹೇಗೆ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಮಕ್ಕಳ ಫಲ ಇಲ್ಲ ಅಂತ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸಕಲ ಸದ್ಗುಣ ಸಂಪನ್ನ ಆದ ನಿಮ್ ತಮ್ಮನಿಗೆ ನಾನು ಹೆಂಗ್ ಕೊಡ್ಬೇಕಾ? ನಡೀರಿ ನಡೀರಿ, ನಾನ್ ಕೊಡೋದಿಲ್ಲ, ಈ ಮದ್ವೆ ನಿಲ್ಲಿಸ್ಬಿಡ್ತೀನಿ. ಅಷ್ಟ್ ಮಾಡಿ. ನಿಮ್ ಗುಪ್ಕಿ ಏ ಕಮಲ, ಜಗಬಿಡಿ ಅದು ನೋಡಿ. ನನ್ಗೆ ಹುಡುಗ ಇಷ್ಟ ಇಲ್ಲ, ನನ್ಗೆ ಈ ಮದ್ವೆ ಬೇಕಾಗಿಲ್ಲ, ನನ್ಗೆ ಮದ್ವೆ ಆಗೋ. ಏನಾಯ್ತಮ್ಮ? ಎಲ್ಲಾ ವಿಘ್ನಗಳನ್ನು ದೂರ ಮಾಡೋ ವಿಘ್ನೇಶ್ವರ, ನಾನು ಏನ್ ಮಾಡಿದೆ ಅಂತ ಇನ್ನ ತಗಲ್ಸ್ಬಿಟ್ಟಿದ್ಯಪ್ಪ. ಅತ್ತ ಪುಲಿ ಇತ್ತ ದರಿ, ನಾ ಎತ್ತ ಹೋಗ್ಲಿ ತಂದೆ. ಯಾಕೆ ತಂದೆ ಸೈಲೆಂಟ್ ಆಗ್ತೆ? ನೀನೇನೂ ಹೇಳಲ್ಲ, ನನ್ನ ಕೈನೂ ಬಿಡಲ್ಲ, ಎರಡೂ ನನಗೆ ಗೊತ್ತು. ಅದೇನಾಗ್ಲಿ, ನನ್ನ ಕಾಪಾಡೋ ಜವಾಬ್ದಾರಿ ನಿಂದೇನಪ್ಪ. ಅಂತೂ ದಾರಿ ತೋರಿಸ್ಬಿಟ್ಟೆ. ಜೈ ಗಣೇಶ. ನನ್ನನ್ನು ನೋಡು, ಯೋಗ ಬರುತ್ತದೆ. ಬರ ಕೌಡೆ ಬರ್ತಾ ಇದೆಯಲ್ಲ, ಏನಾದ್ರು ಬಾಯಿ ಬಿಡು. ನಾನು ಬಾಯಿ ಬಿಡೋ ತನಕ ನೀನ್ ಬಾಯಿ ಮುಚ್ಕೊಂಡೇ ಇರ್ಬೇಕು. ಯಾಕೆ ಅಂದ್ರೆ ನನ್ನ ಕೌಡೆ ಲೆಕ್ಕಾಚಾರ ಇನ್ನು ಮುಗ್ದಿಲ್ಲ. ನಿನ್ನ ಕೌಡೆ ಲೆಕ್ಕಾಚಾರ ಮುಗಿಯಲ್ಲ, ನನ್ನ ಗ್ರಾಚಾರ ಬಗೆಹರಿಯಲ್ಲ. ಯಾವಳಾದ್ರೂ ಒಬ್ಳು ಗಂಟ ಹಾಕೊಳ್ಳೋದಂದ್ರೆ ಅದೇ ಒಂದು ದೊಡ್ಡ ಗಂಟ ಹೋಗಿದೆ. ಹತ್ತಿದರೆ ಕೆಂಪು, ಹಾರಿದರೆ ಕಪ್ಪು. ಆತನ ಗೆಳೆಯ ಗೆಳೆಯನ ಪುತ್ರ, ಪುತ್ರನ ಒಡೆಯನ ವೈರಿಯ ಹೆಂಡತಿ ಎನ ಒಲಿದಿರ್ಪಾಳ. ಈ ಹುಡುಗನ ಮದ್ವೆನಾ? ಆಗುತ್ತೆ, ಸ್ವಲ್ಪ ಕಷ್ಟ ಇದೆ. ಸ್ವಲ್ಪನ ಒಂದ ಎರಡ ಏಳೆಂಟು ಹುಡುಗಿನ ನೋಡ್ದೆಯಾ, ಎಲ್ಲ ಓಕೆ ಆಗುತ್ತೆ. ಇದ್ದಕ್ಕಿದ್ದಾಗೆ ಬಿರುಗಾಳಿ ತರ ಬಂದು ಆ ಹುಡುಗಿನೋ ರಪ್ಪನೋ ಬಿಡ್ತಾರ ಕಡೆಯ. ನೋಡಕ್ ನಾ ಚೆನ್ನಾಗಿಲ್ಲ? ಚೆನ್ನಾಗಿದ್ರೆ ಸಾಲ್ದು ಮಗ, ಮದ್ವೆಗೆ ಅದಿರ್ಬೇಕು ಭಗವಂತ. ಅದು ಅಂದ್ರೆ ಯೋಗ ಎಲ್ ಸಿಗುತ್ತೆ? ಅದು ಸಿಗಲ್ಲ, ಇಲ್ಲಿ ಬರ್ದಿರುತ್ತೆ. ಬರ್ದಿಲ್ವಾ? ಅಲ್ಲಿ ಬರ್ದಿದೆ. ಟ್ರೈ ಮಾಡಿದ್ರೆ ಲವ್ ಮ್ಯಾರೇಜ್ ಆಗ್ಬಹುದು ಅಂತ ಅಲ್ಲಿಂದ ಮೆಸೇಜ್ ಬಂದಿದೆ. ಹಾಗಾದ್ರೆ ಯಾರಾದ್ರೂ ಹುಡುಗಿ ಲವ್ ಮಾಡ್ಬಿಡ್ಲ? ಯಾವಳ್ಳಾದ್ರೂ ಲವ್ ಮಾಡಿದ್ರೆ ಆಗಲ್ಲಯ್ಯ, ನಿನ್ನ ರಾಶಿ ಫಲ ಕೊಲಿಬೇಕು ಅಂತೊಳ್ಳೆ ಲವ್ ಮಾಡ್ಬೇಕು ಅಂತ ಅಮ್ಮ ಮೆಸೇಜ್ ನ ಕೊಡ್ತಾನೆ ಅವಳೇ. ಅಲ್ಲಿ ಲವ್ ನೋಡ್ತೀಯ, ಮೆಸೇಜ್ ಬರ್ತಾ ಇದೆ ಅಂತೀಯ, ಫುಲ್ ರೀಲ್ ಬಿಡ್ತೀಯ. ಅದೇನಂತ ಒಟ್ಟಿಗೆ ಬಗಳ್ಬಿಡು. ಒದ್ರೋಕ್ ಮುಂಚೆ ಈ ಹುಡುಗನ ಹತ್ರ ಎಷ್ಟು ದುಡ್ಡು ಬರುತ್ತೋ ಅಷ್ಟು ಪೋಚ್ಕೋ ಅಂತ ಹೇಳಿ ಅಮ್ಮ ಮತ್ತೆ ಮೆಸೇಜ್ ಕೊಡ್ತಾ ಅವಳೆ. ನನ್ನ ನಂಬಿಕೆ ಇಲ್ವಾ ಅಮ್ಮ? ತಾಯಿ ಕಾಣಿಕ ಪರಮೇಶ್ವರಿ. ಹುಡುಗಿ ಬೇಕೋ ಬೇಡ? ಬೇಕು. ಈಗ ಕೇಳು ಉಲುಮನ್ನವ, ನೀನು ಮದುವೆಯಾಗುವ ಹುಡುಗಿ ಬೆಳದಿಂಗಳ ಬಾಲೆಯಂತಿರಬೇಕು, ನಮ್ಮೂರ ಮಂದಾರ ಹೂವಿನಂತೆ ಒಳೆಯುತ್ತಿರಬೇಕು, ಅಪರಂಜಿಯಂತೆ ಮಿಂಚುತ್ತಿರಬೇಕು, ಕುಂಭ ರಾಶಿಯವಳಾಗಿರಬೇಕು, ಶತಭಿಷ ನಕ್ಷತ್ರ ಭರದ್ವಜ ಗೋತ್ರದವಳಾಗಿರಬೇಕು. ಇಷ್ಟೆಲ್ಲ ಐಟಮ್ ಇರೋ ಹುಡುಗಿ ಅವಳು ಯಾರು, ಎಲ್ಲಿದ್ದಾಳೆ ಅಂತ ಹುಡುಕಿ ಕಣೆಯ. ಅಳಬೇಡ ಬಗು, ತಲೆ ಎತ್ತಿ ನೋಡು. ಇಲ್ಲಯ್ಯ ಒಳ್ಳಿ ಭಾಗ್ಯದ ಲಕ್ಷ್ಮಿ ನಿನಗೆ ಒಲಿದು ಬಂದಿದ್ದಾಳೆ. ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್. ಇದು ಒಂಥರ ಚೆನ್ನಾಗೈತಲ್ಲಪ್ಪ. ¶¶
ಯೋಚನೆ ಮಾಡಿ. ಹೆಸರು ಹೇಳಿ. ಕೌಸಲ್ಯ. ನಕ್ಷತ್ರ? ಶತಭಿಷ. ಗೋತ್ರ? ಶತಭಿಷ ನಕ್ಷತ್ರ. ಅವಳಾಗಿರಬೇಕು. ಗೋತ್ರ? ಭಾರದ್ವಜ ಗೋತ್ರ. ರಾಶಿ? ಕುಂಭರಾಶಿ. ಹಾ, ಪಂಡಿತ ಹೇಳಿದ್ದು ಇವಳು ಹೇಳ್ತಾ ಇರೋದು ಎರಡೂ ಒಂದೇ. ಅವಳೇ ಇವಳು, ಇವಳೇ ಅವಳು. ಅಯ್ಯೋ, ಫಿಕ್ಸೋ ಫಿಕ್ಸು. ಇವಳು ಹೆಂಗಾದ್ರೆ ಫಿಕ್ಸ್ ಆಗೋಬಿಟ್ರೆ ನನ್ನ ಲೈಫೇ ಸೂಪರ್ ಹಿಟ್ಟು. ಇನ್ನೇನು ಬಂದ್ಬಿಡ್ತಾ ಇದ್ದಾಳೆ, ಹೆಂಗನ ಮಾಡಿ ಮಾತಾಡ್ಸ್ಬಿಡ್ಬೇಕು. ಅದೋ ಧೈರ್ಯ ಸಾಲ್ತಾ ಇಲ್ವೇ? ಯಾವ್ದಾರು ಅಂಗಡಿ ಸಿಗುತ್ತೆ ಅಂದ್ರೆ ಪರ್ಚೇಸ್ ಮಾಡ್ಬಿಡ್ಬೋದಾಗಿತ್ತು. ಆಂಜನೇಯ ಜೈ ಆಂಜನೇಯ. ಅರೆ ಎಕ್ಸ್ಕ್ಯೂಸ್ ಮೀ. ನಿಮ್ ಕುಲ ಗೋತ್ರ ನಕ್ಷತ್ರ ರಾಶಿ ಸೌಂದರ್ಯ ಎಲ್ಲ ಓಕೆ ಅಂದ್ಮೇಲೆ ನೀವು ನನಗೆ ಫಿಕ್ಸೋ ಫಿಕ್ಸೋ. ಹೌದು, ನೀವೇನಾದ್ರು ನೋಡ್ಬಿಟ್ರೆ ನಾನು ತುಂಬಾ ಲಾಸ್ ಆಗುತ್ತೆ. ಸ್ವಲ್ಪ ಬರ್ತೀರಾ? ನಾನು ಇಲ್ಲ ಇದೀನಲ್ಲ. ನಿಮ್ ತಲೆಗೆ ಯಾರಾದ್ರೂ ಈ ದೇವಸ್ಥಾನದಲ್ಲಿ ಏನಾದ್ರೂ ತಗೊಂಡು ನಿಮ್ಮನ್ನು ಹೊಡೆಯಕ್ ಮುಂಚೆ ಹೊಚ್ಚ ಆಸ್ಪತ್ರೆಗೆ ಸೇರ್ಕೊಳ್ಳಿ. ಈ ಮನೆಗೆ ಸೊಸೆನ್ ಕರ್ಕೊಂಡ್ ಬಂದಿದ್ದೀನಿ. ಆಗಿದ್ದಾಳೆ ಒಳ್ಳೆ ಮಹಾಲಕ್ಷ್ಮಿ ತರ ಇಲ್ಲ? ಅದಕ್ಕೆ ನೀವು ಏನ್ ಅಣ್ಣ ತರನೇ ನೋಡ್ತಾ ಇದ್ರಾ? ಆರ್ತಿ ತೆಗೆದು ಒಳಗಡೆ ಕರ್ಕೊಳ್ಳಿ. ಮುಚ್ಚೋ ಬಾಯ್. ಅಣ್ಣ ಅಂತ ಅಣ್ಣ, ಸೀಮೆ ಸುಣ್ಣ, ಯಾರನ್ ಕೇಳಿ ಹೆಂಗೋ ಮದ್ವೆ ಅದೇ. ಹೆಂಗ್ ಮದ್ವೆ ಅದೇ ಅಂದ್ರೆ ತಾಳಿ ಕಟ್ತಾ ಮದ್ವೆ ಅದೇ. ಹುಚ್ಚಿನ ತರ ಮಾತಾಡಿದ್ರೆ ಕೊಚ್ಚಾಕ್ಬಿಡ್ತೀನಿ. ಹೇಳದೆ ಕೇಳದೆ ಹೆಂಗೋ ಮದ್ವೆ ಅದೇ. ನಾನೇ ನಿಮ್ ಮನೇಲಿ ಸತ್ತೋಗಿದ್ದೀನ. ಯಾವ ನಮ್ಮ ಹೇಳ್ತೀನಿ ಸತ್ತೋಗಿದ್ಯಾ ಅಂತ? ಬದುಕೇ ಇದೆಯಲ್ಲ, ನನ್ಗ್ಯಾಕೋ ಹೇಳಿಲ್ಲ. ಬೇಕು ಅಂತ ಏಯ್, ನನಗ್ ಬರ್ತಾರ ಕೋಪಕ್ಕೆ ನೀನು ನೋಡೆ ನೋಡು ಹೆಂಗ್ ಮಾತಾಡ್ತಾ ಇದ್ದ ನೋಡು. ಯಾಕಣ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಹಿರಿಯರ್ಲ ಸರಿ, ನನ್ ಮದುವೆ ಮಾಡೋದಾದ್ರೆ ಅದು ಖಂಡಿತವಲ್ಲ ಆಗಲ್ಲ ಅಂತ ಅವ್ನು ಹೇಳ್ದ. ಯಾವನು ಯಾವ ಬೇಕು ಹೇಳಿದ್ದು? ಬೇಕು ಅಲ್ಲಣ್ಣ, ಶಾಸ್ತ್ರದವನು. ನನ್ ಮಗ ಶಾಸ್ತ್ರದವನು ಎಲ್ಲವನ್ನೇ ತೋರ್ಸು. ಅವ್ನು ಯಾರು ಎಲ್ಲಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ. ಈಗ ಅತ್ತಿಗೆ ನೀನು ನಾನು ಓ ಎಷ್ಟು ಹೆಣ್ಣು ನೋಡ್ದೆ. ನನಗ್ ಸೆಟ್ ಆಯ್ತಾ? ಅದಕ್ಕೆ ಅದಕ್ಕೆ ಅರೇಂಜ್ಡ್ ಮ್ಯಾರೇಜ್ ನನ್ನ ಹಣೆ ಬರದಲ್ಲಿ ಬರಲಿಲ್ಲ ಅಂತ ಗುಟ್ಟಾಗಿ ಇವಳೆಲ್ಲ ಮಡಿ ಮದಿ ಆಗ್ಬಿಟ್ಟೆ. ಗುಟ್ಟಾಗಿ ಲವ್ ಮಾಡಿ ಮದಿ ಆಗ್ಬಿಟ್ಟ. ಇವ್ನ ತಮ್ಮ ಅಲ್ಲ ಕಡೆ, ನನ್ನ ಮಗ ಅಂತ ತಿಳ್ಕೊಂಡಿದ್ದೆ. ನನಗೆ ಮೋಸ ಮಾಡ್ತಾ ನಾನು ನಿಮ್ಮ ಮನೆಯಲ್ಲಿ ನಿಲ್ಕೊಡ್ದು. ಏ ನೋಡು, ಅಯ್ಯೋ ಕ್ರೀಶ್, ಏನ್ರಿ ಇದು? ನೀನ್ ಏನ್ ಹೆದರ್ಕೋಬೇಡ ಚಿನ್ನ, ಹೆದರ್ಕೋಬೇಡ. ಆ ನಮ್ಮ ಅಣ್ಣ ಇದಾರಲ್ಲ, ಒಂಥರ ಉತ್ತರ ಬುಪ್ಪ ಇದ್ದಾಗೆ. ಏನ್ ಹೇಳಿ, ಯಾಕೆ ಹಂಗ್ ಮಾಡಿದ್ರಿ? ಇನ್ನೇನ್ ಮಾಡ್ಬೇಕಾಗಿತ್ತು? ಹಾ, ಅವ್ರನ್ನ ನಗನಗ್ತಾ ಒಳಗಡೆ ಕರ್ಕೊಂಡ್ ಬರ್ಬಾರ್ದಾ? ಹೌದೌದು, ನಗನಗ್ತಾ ಒಳಗಡೆ ಕರ್ಕೊಂಡ್ಬಿಟ್ಟು ಆರತಿ ಮಾಡಿ ಒಂದ್ ರೂಮ್ ಬಿಟ್ಟು ನಾನು ನೀನು ತಾಳ ತಂಬರಿ ತಗೊಂಡು ಕಾಶಿಗೋ ರಾಮೇಶ್ವರಕ್ಕೋ ಗೋಕರ್ಣಕ್ಕೋ ಒಂಬತ್ ಮಕ್ಕಳನ್ನು ಗುಡ್ಡೆ ಹಾಕೊಂಡು ಹೋಗ್ಬೇಕಾಗಿತ್ತು. ಅಯ್ಯೋ, ನಿಮಗ್ ಸ್ವಲ್ಪ ಬುದ್ಧಿ ಇಲ್ಲ ರೀ. ಏನಂದೆ? ಅವನ್ನ ಹೊರಗಡೆ ಕಳ್ಸಿದ್ರೆ ವರ್ಷದೊಳಗೆ ಒಳಗಡೆ ಬರುವಾಗ ಒಂದ್ ಗಂಡ್ಮಗುನ ತಗೊಂಡು ಒಳಗ್ ಬರ್ತಾನೆ, ಅವಾಗ ಏನ್ ಮಾಡ್ತೀರಾ? ತಗೊಂಬಂದ್ರೆ ಬರ್ತಾನೆ ಬಿಡೆ, ನನ್ನೇನ್ ಎದುರಿಸ್ತಾ ಇದ್ಯಾ? ಅಯ್ಯೋ, ನಿಮ್ ಬುದ್ಧಿ ಎಷ್ಟು? ಯಾಕೆ ಅಂತ ಯಾಕೆ ಅಲ್ಲ ರೀ, ಒಂದೊಳ್ಳೆ ಮಾತಾಡಿ ಅವನ ಇಲ್ಲೇ ಇಟ್ಕೊಂಡ್ರೆ ನಾವು ಹೆತ್ತಿದೀವಲ್ಲ ನವ ರತ್ನಗಳು, ಅವಕ್ಕೆಲ್ಲ ಒಂದೊಳ್ಳೆ ದಾರಿ ಮಾಡ್ತಾನ್ರಿ. ಇಲ್ಲ ಅಂದ್ರೆ ನೀವ್ ಹೇಳಿದ್ರಲ್ಲ ತಾಳ ತಂಬುರಿ ಎಲ್ಲ ಖಾಯಂ. ಪರವಾಗಿಲ್ಲ ಕಡೆ, ಹತ್ತೆತ್ಮೇಲೆ ನಿನ್ಗಿಂತ ಐನಾತಿ ಬುದ್ಧಿ ಬಂದೈತಿ. ನಾನೇ ಬುದ್ಧಿವಂತ ಅಂತ ತಿಳ್ಕೊಂಡಿದ್ರೆ ನನ್ಗಿಂತನೂ ಅತಿ ಬುದ್ಧಿವಂತೆ ನೀನು.
ಅದ್ ಸರಿ, ಅವನ್ನ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟಿದ್ದೀನಿ. ಈಗ ಹೋಗಿ ರಾಜಿ ಸೂತ್ರ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟ್ ಚೆನ್ನಾಗಿರುತ್ತಾ? ಕಾದ್ಯಾವಾಸಿ ಕತ್ತೆ ಕಾಲು ಕಟ್ಕೋಬೇಕು ಅಂತೀಯ? ಇಲ್ಲೇ ರೋ, ನಾನು ಹೋಗಿ ಹೋಗಿ. ಅಯ್ಯೋಯ್ಯೋ, ಅವ್ರೆಲ್ಲಿ ಹೋಗ್ಬಿಟ್ರ? ನೀ ಮಾತಾಡ್ತಿದ್ರಲ್ಲ, ಅದಕ್ಕೆ ನಾವೇ ಆರ್ತಿ ಎದ್ಬಿಟ್ಟು ಕಳ್ಸ್ಬಿಟ್ವಿ. ಎಲ್ಲಿ ಕಳ್ಸಿದ್ರೆ? ಬೆಡ್ರೂಮ್ಗ. ಇದು ಬೇರೆ. ಅಣ್ಣ ನೀನಾ? ಮದ್ವೆ ಅಂತೂ ನೀ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಳಲಿಲ್ಲ, ಅದಕ್ಕೋಸ್ಕರ ಇದನ್ನಾದ್ರೂ ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡೋಣ ಅಂತ. ಅದನ್ನೆಲ್ಲ ಆಮೇಲೆ ನೋಡೋಣ. ನನ್ ಮಾತು ಕೇಳೋ ಇಲ್ಲಿ, ಬಾರೋ ಇಲ್ಲಿ ನೋಡೋ. ಹೆಣ್ಣು ಗಂಡಿನ ಸಮಾಗಮ ಅಂದ್ರೆ ಹುಡುಗಾಟ ಆಡಬೇಡ, ಗೊತ್ತಾಯ್ತಾ? ಅದಕ್ಕೆ ಇವತ್ತೇ ಜೋಯಿಸರ್ ಕರೆಸಿ, ಇವತ್ತೇ ಮುಹೂರ್ತ ಫಿಕ್ಸ್ ಮಾಡಿಸ್ತೀನಿ. ಯಾವ ಜೋಯಿಸ ಬೇಕಾಗಿಲ್ಲ, ನಾನು ಆಮೇಲೆ ನೋಡ್ಕೋತೀನಿ. ಬಾಣ ನಿನ್ ಮಾತು ಸುಮ್ಮನೆ ನಿಂತ್ಕೋ. ನೋಡವ, ನಾನ್ ಯಾತಕ್ಕೋಸ್ಕರ ಹೇಳ್ತೀನಿ ಅಂತ ನೀನ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋ. ಗುರು ಹಿರಿಯರ್ ಸಮ್ಮುಖದಲ್ಲಿ ಆದ್ರೆ ಚಂದ ಅಲ್ವೇನವ? ನಾನು ನಿಮ್ಮ ಶ್ರೇಯಸ್ಸಿಗೆ ನಿಮ್ ಒಳ್ಳೇದಕ್ಕೋಸ್ಕರ ತಾನೇ ಮಾಡ್ತಾ ಇರೋದು. ಈ ಬುದ್ಧಿ ಇಲ್ದೊಂಚೂರು ಹೇಳವ. ಸ್ವಲ್ಪ ಬರ್ತೀರಾ? ಏನದು ಹೇಳೋದಿಲ್ಲ, ಸರಿಯಾಗಿ ತಾನೇ ಇದೆ. ಅಲ್ಲಪ್ಪ, ನಾನ್ ಇರಿಯೋನು ಹೇಳದ್ ಮೇಲೆ ಮುಗ್ದೋಯ್ತು, ಗೊತ್ತಾಯ್ತಾ? ಯಾವನು ಶಾಸ್ತ್ರೋತ್ಸವ ಹೇಳ್ದ ಅಂತ ಮಾಡ್ಕೊಂಡ್ ಬಿಟ್ಟಿದ್ಯಲ್ಲ, ನಾನ್ ಯಾಕೆ ಇರೋದು? ಶಾಸ್ತ್ರೋತ್ಸವ ಕರೆಸಿ ಮುಹೂರ್ತ ಫಿಕ್ಸ್ ಮಾಡಿದ್ಮೇಲೆ ಏನ್ ಬೇಕಾರ ಮಾಡ್ಕೋ. ಅಲ್ಲಿವರೆಗೂ ನಾನು ಈ ಜಾಗ ಬಿಟ್ಕಲ್ಲ, ಏನಾಗುತ್ತೋ ಆಗೋಗ್ಲಿ. ಅಯ್ಯೋ ಅಣ್ಣ, ಆಯ್ತಣ್ಣ, ಅದ್ ಯಾವ ನನ್ ಮಗಳು ಜ್ಯೋತಿಷನೋ ಅವ್ನು ಕರ್ದ್ಬಿಡೋಣ, ಕರ್ದ್ಬಿಡೋಣ. ಅಯ್ಯೋ, ನನ್ನ ಅಚ್ಚಿಗೆ ಗೊತ್ತಾಗಲ್ಲ. ನೋಡ ಇಲ್ಲ, ಹಂಗ್ ಬಾ ದಾರಿಗೆ. ಶಾಸ್ತ್ರೋತ್ಸವ ಕರ್ಸ್ಬೇಕಾನೆ? ಕರ್ಸವ್ನ ಬರ್ತಾನೆ. ಶಾಸ್ತ್ರ ಹಲೋ, ಎಸ್ ಎಸ್, ನೋ ಟೈಮ್ ಟುಡೇ, ಕಾಂಟ್ಯಾಕ್ಟ್ ಟುಮಾರೋ. ಎಸ್ ಓಕೆ ಓಕೆ. ಹಲೋ, ಎಕ್ಕಡುಂಡಿ? ಓಹೋ, ವಿಜಯವಾಡ ನುಂಡಿ. ಕಾಂಟ್ಯಾಕ್ಟ್ ರೇಪು ಕಾದು ಎಲ್ಲುಂಡಿ? ಓಹೋ, ರೇಪು ನನ್ನ ನಾಳೆ ಕಾಂಟ್ಯಾಕ್ಟ್ ಹೇಳಿ. ಎಸ್ ಹಲೋ, ಹೆಂಗೆ? ಗುಡ್ 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 ಗುಡ್. ನೋಡಿ ಸ್ವಾಮಿ, ನಾನು ಶ್ಯಾಮ ಶಾಸ್ತ್ರಿಗಳ ಮಗನ ಮೊಮ್ಮಗನ ರಾಮಣ್ಣ ಶಾಸ್ತ್ರಿ ಅಕ್ಕನ ಭಾವನ ತಮ್ಮನ ಭಾವಮೈದ. ನನ್ನ ಶಾಸ್ತ್ರ ಅಂತಿಂತದಲ್ಲ, ಎಲ್ಲರಿಗೂ ಒಂದೇ. ನೀನ್ ಬಯೋಡೇಟ ಕಟ್ಕೊಂಡು ನಾವೇನ್ ಮುಂಡ ಮುಚ್ಕೋಬೇಕಾ? ನಮಗ್ ಬೇಕಾಗಿರೋದು ನನ್ನ ತಮ್ಮನ ಫಸ್ಟ್ ನೈಟ್ ಗೆ ಒಂದ್ ಒಳ್ಳೆ ಮುಹೂರ್ತ, ಅದನ್ನ ಫಿಕ್ಸ್ ಮಾಡ್ಕೊಡು. ಅಲ್ಲಿ ನೋಡಯ್ಯ, ಎಷ್ಟು ಟೆನ್ಷನ್ ಅವನೇ ನೋಡಯ್ಯ. ಅಯ್ಯೋಯ್ಯೋ, ವೆರಿ ಬ್ಯಾಡ್, ವೆರಿ ಬ್ಯಾಡ್. ಭೂಮಿ ತಳಕೆಳಕಾದ್ರು, ಸೂರ್ಯ ಚಂದ್ರರು ತಮ್ಮ ಗತಿಯನ್ನೇ ಬದಲಾಯಿಸಿದ್ರು. ಇವತ್ತು ನಿಮ್ಮ ತಮ್ಮನ ಮೊದಲ ರಾತ್ರಿ ನಡೆಯಬಾರ್ದು. ಸ್ವಲ್ಪ ತಡ್ಕೊಳ್ಳೋ. ಒಂದ್ ಪಕ್ಷ ನಡೆದಿದ್ದೆ ಆದ್ರೆ, ಒಂದ್ ಪಕ್ಷ ನಡೆದಿದ್ದೆ ಆದ್ರೆ ಇವನಿಗೆ ಸಂತಾನ ಭಾಗ್ಯ ಇಲ್ಲ. ನಮ್ಮ ಅಣ್ಣಗ್ ಒಂಬತ್ ಮಕ್ಕಳಿದೆ ಗೊತ್ತಾ? ನಿಮ್ ಅಣ್ಣನ ತರ ನಿನಗೂ ಬರೀ ಹೆಣ್ಣು ಸಂತತಿ ಆಗುತ್ತೆ ವಿನಃ ವಂಶೋದ್ಧಾರಕ ಸಂತತಿ ಆಗುವುದಿಲ್ಲ. ಯೋ, ಯಾವ್ದೋ ಒಂದ್ ಸಂತಾನ ಆಗ್ಲಿ ಕಡೆಯ, ಮೊದ್ಲು ಬರ್ತಾರೆ ನೋಡಯ್ಯ. ನೋಡ್ತೀನಿರಯ್ಯ, ಒಳ್ಳೆ ತಲೆನೋವು. ಮೀನ ಮೇಷ ರಾಹು ಈತನ ಮಗ ಮೀನ ಮೇಷ ಎಲ್ಲಾಡ್ಕೊಂಡ್ಬಂದಿ ಬಗ್ಗೆ ಬೇಗ. ಒಂದು ಪಕ್ಷ ನೀವೇನಾದ್ರೂ ನಿಮ್ಮ ತಮ್ಮನ ಮೊದಲ ರಾತ್ರಿಯನ್ನು ಇಲ್ಲಿ ನಡೆಸದ್ದೇ ಆದ್ರೆ ನೀವು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತದೆ. ಅಯ್ಯೋ, ಅದಕ್ಕೇನ್ ಮಾಡ್ಬೇಕಯ್ಯ? ಅದಕ್ಕೇನ್ ಮಾಡ್ಬೇಕು ಅಂದ್ರೆ, ನಾಳೆ ರಾತ್ರಿ 12:12 ಮುಹೂರ್ತ ಇಡಿ. ಆದ್ರೆ ಇಲ್ಲಲ್ಲ, ಹೊರಗಡೆ ಎಲ್ಲಿ ಆದ್ರೂ ಇಲ್ಲಿಟ್ರೆ, ಇಲ್ಲಿಟ್ರೆ ವಾಸ್ತು ಸರಿ ಇಲ್ಲ. ಅಯ್ಯೋ, ಏನ ಯಾರು ಇಲ್ಬಿಡ್ತೀಯಾ? ನಮ್ ಹುಡುಗಿಗೆ ಒಳ್ಳೆ ಗಂಡ ಏನೋ ಸಿಕ್ತ ಕಣೆ, ಆದ್ರೆ ಏನೇ ಸಂಬಂಧಿಕರಿಲ್ಲ, ಸ್ನೇಹಿತರಿಲ್ಲ, ಅಕ್ಕಪಕ್ಕದವರಿಲ್ಲ, ಯಾರು ಇಲ್ದೆ ಅವಸರವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಕಳಿಸ್ಬಿಟ್ವಲ್ಲ, ಅದೇ ಚಿಂತೆ ಕಣೆ. ಋಣಾನುಬಂಧ ರೂಪೇನಾಯ ಪಶುಪತ್ನಿ ಸುತಾಲಯ ಅಂತ. ನಮ್ ಮಗಳಿಗೆ ಯಾವ ರೀತಿ ಮದ್ವೆ ಮಾಡ್ಕೊಟ್ವಿ ಅನ್ನೋದಕ್ಕಿಂತ ನಮ್ ಮಗಳಿಗೆ ಎಂಥ ಗಂಡ ಸಿಗ್ದ ಅನ್ನೋದು ಮುಖ್ಯ ರೀ. ಅದ್ ಸರಿ ಕಣೆ,
ಆದ್ರೆ ಅವ್ರ ಮನೆಯವ್ರ ಬುತ್ತಿ ಹಿಡಿಸಿದೆ, ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಕಳಿಸ್ಬಿಟ್ಟಿದಿವಲ್ಲ, ನಾವ್ ಬೇರೆ ಇಲ್ಲ, ಅಲ್ಲಿ ಏನಾಗುತ್ತೋ ಏನ್ಕೋತೀನಿ. ಇಂತ ಅಪಶಕುನದ ಮಾತುಗಳನ್ನೆಲ್ಲ ನುಡಿಯೋದು ಬಿಟ್ಟು ತೆಪ್ಪಗ್ ಮಲ್ಕೊಂಡ್ರೆ ಅಲ್ಲೆಲ್ಲ ಸರಿಯಾಗುತ್ತೆ. ಅರ್ಥ ಆಯ್ತಾ? ಮಲ್ಕೊಳ್ಳಿ. ಆಯ್ತು, ಏನೋ ನಮ್ಮ ಹುಡುಗಿಗೆ ಒಳ್ಳೇದಾದ್ರೆ ಏನು ಆಗಲ್ಲ ಅಂತೀಯ? ಏನು ಆಗಲ್ಲ, ಮಲ್ಕೊಳ್ರಿ. ನನ್ ಮಗ ಎಂತ ಬಿಟ್ಟಿ ಗಿಟ್ಬಿಟ್ಟ. ದೇವ್ರೇ, ಶತ್ರುವು ಬೇಡಪ್ಪ ನನ್ ಈ ಪರಿಸ್ಥಿತಿ. ಕೈ ನೋಡಿ ನೆಚ್ಚ ಕೊಡ್ತೀಯಲ್ಲಪ್ಪ, ಇಂಥ ಗಳಿಗೆ ಮತ್ತೆ ಸಿಗುತ್ತಾ? ಬರ್ತದಲ್ಲ, ಬಂದೇ ಇರು. ನಾನಲ್ಲಮ್ಮ ನಿನ್ ಕಾಲ್ ತಿಳಿದೆ, ನಿನ್ ಕಾಲು ನನ್ ಕಾಲ್ ಸಿಗಾಕೊಂಡಿತ್ತು ಅಷ್ಟೇ. ಅಯ್ಯೋ, ನೀವ್ ಯಾಕ್ರಿ ಇಲ್ಲಿಗೆ ಬರೋಕ್ ಹೋದ್ರೆ? ಅದು ಮೈಯೆಲ್ಲ ಉರಿತಾಯ್ತು, ನೀರ್ ಕುಡಿಯನಂತ ಬಂದೆ. ಅಡಿಗೆ ಮನೆ ಮುಂದೆ ನೀವೆಲ್ಲ ಮಲಗಿದ್ರಲ್ಲಮ್ಮ. ಏನೋ ನನಗೆಲ್ಲ ಗೊತ್ತು, ಸುಮ್ನೆ ಹೋಗಿ ಮಲ್ಕೊಳ್ರಿ. ನನ್ಗೆ ನಿದ್ದೆ ಬರ್ತಾ ಇಲ್ಲ ಕಣೆ. ನಿದ್ರೆ ಬರ್ಲಿಲ್ಲ ಅಂದ್ರೆ ರಾಮಾಯಣನೋ ಮಹಾಭಾರತನೋ ಓದಿ, ಪುಣ್ಯ ಬರುತ್ತೆ. ನನ್ ಪಾಪನೇ ಬರ್ಲಿ, ನೀನ್ ಬರ್ತೀಯ ಇಲ್ವಾ? ಇವತ್ತೊಂದಿನ ರೀ, ದಯವಿಟ್ಟು ಪ್ಲೀಸ್. ನನ್ ರಾಜ ಅಲ್ವಾ? ರಾಜ ಅನ್ನೋ ಮಂತ್ರಿ ಇರೋಲ್ಲ. ನಾಳೆಯಿಂದೆಲ್ಲ ನಿಮ್ ಇಷ್ಟ. ನಾಳೆ ಮನೆ ಹಾಳಾಗೋಯ್ತು. ಪ್ಲೀಸ್ ಪ್ಲೀಸ್. ನೀನ್ ಬರ್ತೀಯ ಇಲ್ವಾ? ನಿಮ್ಗೆ ಎಷ್ಟು ಹೇಳಿದ್ರು ನೀವು ಕೇಳಲ್ಲ ಅಲ್ಲ. ಮಾಡ್ತೀನಿ ರೀ. ಮಕ್ಕಳ, ನೀವೆಲ್ಲರೂ ಸೇರ್ಕೊಂಡು ನಿಮ್ಮ ಅಪ್ಪನ ರೂಮ್ ಒಳಗಡೆ ತಳ್ಳಿ, ಇಲ್ಲ ಅಂದ್ರೆ ರಾತ್ರಿ ನಮ್ಮ ನಿದ್ದೆ ಮಾಡಕ್ ಬಿಡಲ್ಲ. ಏನೇನಾಯ್ತು? ಸಿಟ್ಟಿಂಗ್ ಟಿಕೆಟ್ ತಗೊಂಡ್ಬಿಟ್ಟು ಸ್ಲೀಪಿಂಗ್ ಕಡೆ ಹೋಗ್ಬಿಟ್ಟಿದ್ದೀರಾ? ಅದೆಲ್ಲ ಆಗುದಿಲ್ಲಮ್ಮ, ಎದುರು ಎದುರು ಒಳ್ಳೆ ಕತೆ ಆಯ್ತಲ್ಲ. ನೀರ್ ಚೆಲ್ಲಿದ್ದಾರೆ ಇಲ್ಲಿ. ಸಿಟ್ಟಿಂಗ್ ಎಲ್ಲ ಸ್ಲೀಪಿಂಗ್ ಆ ಕಡೆ ಹೋಗಿ ಲಗೇಜ್ ಎಲ್ಲ ಎದ್ದು ಕೇಳಿ. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ ಟಿಕೆಟರ್ಗೆ ಯಾವೂರು? ಹೌದಾ, ಗಂಡ ಹೆಂಡತಿ ಇಬ್ಬರು ಬಂದಿದ್ದೀರಾ ಕೇಳಕ್? ನೀವು ಮೇಲೆ ಅವರು? ಓಕೆ, ಸರಿ ಹೋಯ್ತು. ಕೈ ಬಿಡುದಿಲ್ಲ. ಯೋಚನೆಗೆ ನಿದ್ದೆ ಬರಲಿಲ್ಲ, ನೀನ್ ಮಲ್ಕೊಂಡ್ಬಿಟ್ಟಿದ್ದೆ, ಇದನ್ನ ಹಾಕೊಂಡು ಒಳ್ಳ ತುಂಬಾ ದಿವಸದಿಂದ ನಂದೊಂದು ಕನಸಿದೆ. ಮೊದ್ಲು ನನ್ ಕನಸು ನನ್ಸಾಗ್ಲಿ ಕಡೆ, ಆಮೇಲೆ ನಿನ್ ಕನಸು ತಲೆ ಕೆಳಗಾಗಿರ್ಲಿ, ಅದನ್ನ ನನ್ಸ್ ಮಾಡೋ ಜವಾಬ್ದಾರಿ ನಂದು. ಓಕೆ? ಯಾವನವನು? ನನ್ನ ಮಕ್ಕಳು ಎಲ್ಲೂ ಹೋದ್ರು ಬಿಡದಿಲ್ಲ. ಯಾವನವನು? ಪೊಲೀಸರು ಸರ್, 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 ಇದೇನ್ ಸರ್ ಇಂಥ ಹೋಟ್ಲ್ ರೈಡಾ? ಯಾರಿವ್ರು ಸರ್? ಇವ್ಳು ನಾನು ಹೇಳ್ತೀನಿ ಸರ್, ನಾವಿಬ್ರು ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೀವಿ.
ಬೇಕಾದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸ್ತೀನಿ ಸರ್. ಸರ್ಟಿಫಿಕೇಟ್ ಗೋಸ್ಟ್ ಬೆಂಕಿ ಬಿತ್ತು. ಈ ಹೋಟೆಲ್ ಅಲ್ಲಿ ಟೆರರಿಸ್ಟ್ ಗಳಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು ಸರ್. ಆ ಟೆರರಿಸ್ಟ್ ಗಳು ಬೇರೆ ಹೋಟ್ಲಲ್ಲಿ ಇರ್ಬೇಕು ಸರ್. ಹೋಟ್ಲು ಬ್ಲಾಸ್ಟ್ ಆಗೋ ಚಾನ್ಸಸ್ ಉಂಟು. ಅಯ್ಯೋ ಇದೇನು ವಿಜಯ, ಲಗೇಜ್ ತಗೊಂಡು ಎಲ್ಲೂ ಹೋಗ್ತಾ ಇದ್ಯಾ? ಪ್ರಸ್ತಾಪ ಮಾಡಲಿಲ್ಲ ಅಂತ ಹೆಚ್ಚು ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ಯಾ? ನೋಡಿ ಜನ ಏನಂತಾರೆ. ಅಣ್ಣ ಯಾವ ನನ್ನ ಮಗಳಿದ್ದ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಇದ್ ನೋಡಿದ್ರೆ ಗೊತ್ತಾಗುತ್ತಲ್ಲಪ್ಪ. ಅದು ನೀನ್ ಕರ್ಕೊಂಬಂದಿಲ್ಲ ಶಾಸ್ತ್ರವನ್ನು, ಅವನೇ ಹೇಳದ್ನಲ್ಲ ಈ ಮನೆ ವಾಸ್ತು ಸರಿ ಇಲ್ಲ ಅಂತ. ಅದಕ್ಕೆ ಈ ಮನೆ ವಾಸ್ತು ಸರಿ ಇಲ್ಲ ಅಂದ್ಮೇಲೆ ಈ ಊರಿನ ವಾಸ್ತುನೇ ಸರಿ ಇಲ್ಲ. ಅಣ್ಣ ಅದಿಮರಿಗೋಸ್ಕರ ನಾನು ಹೆಂಡತಿ ಕರ್ಕೊಂಡು ಲೊಕೇಶನ್ ಶಿಫ್ಟ್. ವಂದನೆಗಳು. ಎಷ್ಟು ದಿವಸ ಆಗಲ್ಲ ನಮ್ಗೆ ಪರ್ಮಿಷನ್ ಕೊಟ್ಟಿದ್ಯಾ ಬಾರೆ. ಯಾರು ಬಾಗಿಲು ತಟ್ಟಿದ್ದಾರೆ? ನಮ್ ರೂಮ್ ಬಾಗ್ಲೇರಿ, ಹೋಗ್ ತೆಗೀರಿ. ಯಾವ ನನ್ ಮಗನ ಡಿಸ್ಟರ್ಬ್ ಮಾಡೋದು ಇಂತ ಟೈಮಲ್ಲಿ? ನೀನೇ ಹೋಗ್ತಿಗೆ? ಅಯ್ಯೋ ಕರ್ಮ ಕರ್ಮ, ನಾನೇ ತೆಗಿತೀನಿ ಬಿಡಿ. ಯಾರು ಮೊದ್ಲು ಒಳಗಿರೋ ನನ್ ಗಂಡನ್ ಕರಿ? ಅಯ್ಯೋ ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ದು ಪಕ್ಕ ತಪ್ಪು ತಿಳ್ಕೊಳಕ್ಕೆ ನನ್ಗೇನ್ ಹುಚ್ಚಿರ್ದಿಲ್ಲ. ಅಯ್ಯೋ ಬಿಡ ದಾರಿ ನೋಡಿ, ನಿಮ್ ಬಿಡ ದಾರಿ. ಯಾರ್ರಿ, ಏನ್ ಬೇಕಾಯ್ತು? ತಾಳಿ ಕಟ್ಟಿದ ಹೆಂಡತಿಗೆ ಯಾರು ಏನ್ ಬೇಕಾಗಿತ್ತು ಅಂತ್ಯಾ? ಹೆಂಡತಿನ ನಿಮ್ಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಯಾವ್ದಾರು ಹೋಗ್ಬಿಟ್ಟು ಇಲ್ಲಿ ಯಾಕ್ರಿ ಬಂದ್ರೆ? ತಲೆ ಕಟ್ಟಿರೋದು ನನ್ಗಲ್ಲ ನಿನ್ಗೆ. ಏನ್ ಮಾತಾಡ್ತಾ ಇದ್ರ? ಇನ್ನೇನೆ ಮಾತಾಡದಿದ್ರು ನಿಮ್ ಅಣ್ಣನ್ ಮುಂದೆ. ನಿಂದೊಂಥರ ವಿಚಿತ್ರ ಕೇಸ್ ಕೊಡು. ಹನಿಮೂನ್ ಗೋದರೆಲ್ಲ ಬರ್ಬೇಕಾದ್ರೆ ಮಗು ಎತ್ಕೊಂಬರೋದನ್ನ ಕೇಳಿದೀನಿ, ನೋಡಿದೀನಿ, ಪುಸ್ತಕದಲ್ಲಿ ಓದಿದೀನಿ. ನೀನ್ ಹನಿಮೂನ್ ಗೋ ಬರ್ಬೇಕಾದ್ರೆ ಎಕ್ಸ್ಟ್ರಾ ಹೆಂಡತಿ ಕೈ ಹಿಡ್ಕೊಂಡ್ ಬಂದಿದ್ಯಲ್ಲ, ನಿನ್ಗೆ ಏನ್ ಹೇಳ್ಬೇಕು? ಓ ಅಣ್ಣ, ನಿನ್ ಮತ್ತೆ ಮತ್ತೆ ಕೇಳಬೇಡ. ಇವ್ಳು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಿ. ಗೊತ್ತಿಲ್ಲ ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನೀನ್ ನಾಲ್ಕು ಸುಳ್ಳು ಹೇಳ್ಬೋದು, ಆದ್ರೆ ನೀವ್ ಕಟ್ಟಿರೋ ಈ ತಾಳಿ ಸುಳ್ಳಾಗುತ್ತಾ? ಆ ತಾಳಿ ಮತ್ತೆ ಮತ್ತೆ ತೋರಿಸ್ಬೇಡ ಅಂತ ಹೇಳಿಲ್ಲ ಅಮ್ಮ? ಅದನ್ನೆಲ್ಲ ತೋರಿಸ್ಬೇಡ, ಮುಚ್ಚಿಟ್ಕೊಂತಾನೆ, ಮುಚ್ಚಿಟ್ಕೋಮ್ಮ. ನಾನ್ ಯಾಕೆ ಮುಚ್ಚಿಟ್ಕೋಬೇಕು? ನಾನ್ ಏನ್ ತಪ್ಪು ಮಾಡಿದೀನಿ? ಇದೇನ್ ಡೂಪ್ಲಿಕೇಟಾ? ಮತ್ತೆ ಇದೇನ್ ಡೂಪ್ಲಿಕೇಟಾ? ನೂರಾರು ಜನಗಳ ಮುಂದೆ ಕಟ್ಟೇ ಇರಬಹುದು, ಆದ್ರೆ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಸೀಲ್ ಹೊಡೆದು ಹತ್ತು ಜನಗಳ ಮುಂದೆ ಕಟ್ಟಿರೋ ತಾಳಿ ಇದು. ನನ್ನ ಸಾಕ್ಷಿ ಕೇಳಿದ್ರೆ ತೋರ್ಸೋಕೆ ರಿಜಿಸ್ಟ್ರೇಷನ್ ಪತ್ರ ಇದೆ. ನಿನ್ ಹತ್ರ ಏನೇ ಇದೆ ಸಾಕ್ಷಿ? ನಿಜ, ನೀನ್ ಹೇಳ್ದಾಗೆ ಅಂತದ್ದೇನು ನನ್ನ ಹತ್ರ ಇಲ್ಲ. ಅದಕ್ಕೆ ಇವತ್ತು ನನ್ ಜೊತೆಲಿ ನನ್ ಗಂಡನು ಆ ದೇವ್ರು ಇಬ್ರು ಇಲ್ಲ. ಅಣ್ಣ ನೋಡ್ದ? ಏ ಕೌಸಲ್ಯ ನೋಡೆ, ಸಾಕ್ಷಿ ಇಲ್ಲ ಅಂತ ತಕ್ಷಣ ಹೆಂಗ್ ನಾಟಕ ಆಡ್ತಾವಳೆ? ಕಣ್ಣೀರ್ ಕಣ್ಣೀರ್ ನಾಟಕ. ನಿಜ ಹೇಳಿ, ಆರು ತಿಂಗಳಿಂದ ನಾನು ಇದೇ ರೀತಿ ಅಳ್ತ ಹಲ್ಸೂರ್ ಕೆರೆನಲ್ಲಿ ಸಾಯ್ಬೇಕು ಅಂತ ಹೋದಾಗ ನಿನ್ನ ಜೀವ ಉಳಿಸಿದ್ರಿ. ನೆಂದೋದ್ ನನಗೆ ಚಳಿ ಜ್ವರ ಬಂದಾಗ ನೀವು ಬಟ್ಟೆ ಬದಲಾಯಿಸ್ಬೇಕಾದ್ರೆ ತಪ್ಪು ಮಾಡಿದ್ರೆ. ಅಯ್ಯೋ ಇಲ್ಲಿ ತನಕ ನಾನು ಯಾವ ತಪ್ಪು ಮಾಡಿಲ್ಲ. ಏನಾದ್ರು ತಪ್ಪು ಮಾಡೋಣ ಅಂದ್ರೆ ನೀವೆಲ್ಲ ಯಾರು ಬಿಡ್ತಾ ಇಲ್ಲ ನನ್ನ? ನೀವ್ ಈಗ ಮಾಡಿರೋ ತಪ್ಪೇ ಸಾಕು, ಸ್ವಲ್ಪ ಸುಮ್ನೆ ಇರಿ. ಕಂಟಿನ್ಯೂ ಕಂಟಿನ್ಯೂ ಬೇಬಿ. ಒಬ್ಳಿ ಅನಾಥಲಾಗಿ ಒಂದು ಸಣ್ಣ ಕೊಡಿಸ್ಲಲ್ಲಿ ಬದುಕ್ತಾ ಇದ್ದೆ. ಈ ಕೆಟ್ಟ ಸಮಾಜದಲ್ಲಿ ಹೆಣ್ಣ ಬದುಕೋದು ಕಷ್ಟ ಅಂತ ಸ್ಯೂಸೈಡ್ ಮಾಡ್ಕೊಳಕ್ ಹೋದೆ. ಅಷ್ಟರಲ್ಲಿ ನಿಮಗ್ ಶರಣಾಗಿ ನಿಮ್ ಬಹಳ ಸಂಗಾತಿ ಆದೆ. ಅಯ್ಯೋ ಇವ್ಳ ಹೇಳ್ತಾರಲ್ಲ ಬರೀ ಸುಳ್ಳು, ನೀನ್ ದೊಡ್ಡ ಸುಳ್ಳುಗಾತಿ ಕಡೆ. ಓ ಸೆಟ್ ಅಪ್ ಅಣ್ಣ, ಸೆಟ್ ಅಪ್. ಕೌಸಲ್ಯ ಅಯ್ಯೋ ಸುಮ್ನೆ ಇಲ್ಲಿ, ನೀವು ಬೇರೆ. ನಿಮ್ಗೆಲ್ಲ ನಂಬಿಕೆ ಇಲ್ಲ ಅಂದ್ರೆ ಈ ಫೋಟೋ ನೋಡಿ. ನನಗ್ ಸಮಾಧಾನ ಮಾಡಿ ಗುಡಿಸ್ಲಲ್ಲಿರೋ ದೇವ್ರ ಫೋಟೋ ಮುಂದೆ ತಾಳಿ ಕಟ್ಟಿದ್ರಿ. ಆಗಾಗ ಬಂದು ಹೆಂಡತಿ ತರ ನೋಡ್ಕೊಂಡ್ರಿ. ಇದ್ದಕ್ಕಿದ್ದಾಗಿ ನಾಪತ್ತೆ ಆದವರು ಈ ಪರಿಸ್ಥಿತಿಲಿ ಸಿಕ್ಬಿದ್ರಿ. ಅಯ್ಯೋ ಶಿವರೇ, ಟಿವಿಲ್ ಬರೋ ಮೆಗಾ ಸೀರಿಯಲ್ ಸ್ಟೋರಿ
ನನ್ನ ಮನೆ ಒಳಗೆ ನಡೀತಾ ಇತ್ತಲ್ವ ವಿಜಯ ಅಣ್ಣ ಇವ್ರು ಹೇಳ್ತಾರ ಕತೆ ಎಲ್ಲ ಮೆಗಾ ಸೀರಿಯಲ್ ಸಿನಿಮಾದ್ದು ಬರೀ ರೀಲ್ ಬಿಡ್ತಾವಳೆ ರೀಲ್ ಬಿಡ್ತಾವಳ ಲೇಲೆ ಕೌಸಲ್ಯ ನೀನಾದ್ರೂ ನನ್ನ ಮಾತು ನಂಬೆ ನಂಬಕ್ಕೆ ನೋಡಿಲಿ ಫೋಟೋ ತೋರಿಸ್ತಾವಳೆ ಅಣ್ಣ ಇದು ಕಂಪ್ಯೂಟರ್ಗ ಯಾರ್ ಮುತಿ ಬೇಕಾದ್ರೆ ಅಂಟಿಸ್ಬೋದು ಇವ್ಳು ತಾಕತ್ ಇದ್ರೆ ಬೇರೆ ಸಾಕ್ಷಿ ತೋರಿಸಕಣ ಬೇರೆ ಸಾಕ್ಷಿ ತೋರಿಸ್ತೀಯಾ ಬೇರೆ ಸಾಕ್ಷಿ ಕೊಡ್ಬೇಕು ತಾನೆ ಕೊಡ್ತೀನಿ ಆಗ್ಲಾದ್ರೂ ನನ್ನ ನಂಬ್ತೀರಾ ನಾನೊಂದು ಹೆಣ್ಣಾಗಿ ಹೇಳಬಾರ್ದು ಆದ್ರೂ ಹೇಳ್ತಾ ಇದ್ದೀನಿ ನಿಮ್ ತೊಡೆ ಮೇಲೆ ಒಂದು ಕಪ್ಪು ಚುಕ್ಕೆ ಇದೆ ಅದನ್ನ ಒಪ್ಪುತ್ತೀರಾ ನಾನು ಒಪ್ಪಲ್ಲ ಹಾಗಾದ್ರೆ ತೋರಿಸಿ ನಾನೇ ತೋರಿಸ್ಬೇಕು ಅಣ್ಣ ಇಷ್ಟು ವರ್ಷದಿಂದ ನೀನು ನನ್ನ ನೋಡಿದ್ಯಾ ಇವಳು ಹೇಳದಲ್ಲ ನೀನ್ ನಂಬ್ತೀಯಾ ಏಳು ಕೋಟಿ ಬೈಲಾರ್ಲಿಂಗ ಒಂದು ಆ ಬಚ್ಚನ ತಾಯಿ ನೋಡಿರ್ಬೇಕು ಇಲ್ಲ ಹೆಂಡತಿ ನೋಡಿರ್ಬೇಕು ಮೂರನೇ ಅವಳು ಯಾರೋ ಆ ಬಚ್ಚೆ ನೋಡೋವಳೆ ಇದ್ರೆ ಇನ್ನೂ ನಾನು ನಂಬಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ನನ್ನಂತ ಬೇಕಪ್ಪನ ಯಾರು ಇಲ್ಲ ಇದ್ರಲ್ಲಿ ಏನೋ ಮೋಸ ನಡೆದಿದೆ ನನ್ಗೂ ಹಂಗೆ ಎನ್ನಿಸ್ತಾ ಇದೆ ಅಲ್ವಣ ನನ್ನ ಹತ್ರ ನೀನು ಮದುವೆ ಮುಂಚೆ ಬೇಡ ಬೇಡ ಮದುವೆ ಬೇಡ ಅಂತ ಇದ್ದೋನು ಆಮೇಲೆ ಮೂಳೆ ರುಚಿ ಸಿಕ್ಕಿದ್ ನಾಯಿ ತರ ಮದುವೆ ಮಾಡು ಅಂತ ಅಂದೆ ಇದನ್ನೆಲ್ಲ ನೋಡಿದ್ರೆ ಮದುವೆ ಮುಂಚೆ ನೀನು ಮೇನಕೆ ವಿಶ್ವಾಮಿತ್ರ ಅಂತರ ಅವಳೇ ಇವಳು ಅವಳೇ ಬೇರೆ ಅವಳು ಬೇರೆ ಇವಳು ಬೇರೆನಾ ಅಯ್ಯೋ ನಾನು ಅಲ್ಲೂ ಏನೂ ಮಾಡಲಿಲ್ಲ ಅವಳನ್ನ ಸುಮ್ಮನೆ ನೋಡಿದ್ದೆ ಅಷ್ಟೇ ಕೌಸಲ್ಯ ನಮ್ ತಾಯಿ ಹೇಳ್ತಾ ಇದೀನಿ ಕೇಳು ಅವಳು ನನ್ನ ಒಂದೇ ಒಂದ್ಸಲ ಟಚ್ ಮಾಡ್ದು ಅಷ್ಟಕ್ಕೆ ನಾನು ಓಡ್ ಬಂದ್ಬಿಟ್ಟು ಅಪವಿತ್ರ ಪವಿತ್ರ ಅಂತ ಗೋಮೂತ್ರದಲ್ಲಿ ಸ್ನಾನ ಮಾಡಿದೀನಿ ಗೊತ್ತಾ ಅಯ್ಯೋ 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 ಇವಳನ್ನ ಬಿಟ್ಟು ಇನ್ನೂ ಒಂದ್ ಕೇಸ್ ಇದೆಯಾ ಓ ನಮ್ ತಾಯಿ ಹೇಳ್ತಾ ಇದೀನಿ ಇದಕ್ಕಿಂತ ಹೆಚ್ಚಿಗೆ ನನಗೆ ಏನು ಗೊತ್ತಿಲ್ಲ ಇದ್ರ ಮೇಲೆ ನಿಮ್ಮ ಇಷ್ಟ ಇಲ್ಲ ಇಷ್ಟೆಲ್ಲ ಆದ್ಮೇಲೆ ಏನಾಯ್ತಪ್ಪ ಏನೆಲ್ಲ ಆಗ್ಬಾರ್ದಿತ್ತು ಎಲ್ಲ ಆಗೋಯ್ತು ಅಂದ್ರೆ ಅಪ್ಪ ಹೇಳ್ತಿದ್ದಿದ್ ನಿಜ ಅಮ್ಮ ಒಂದ್ ಗಂಡಸಿಗೆ ಬೇಕಾಗಿರೋದು ರೂಪ ಅಲ್ಲ ಗುಣ ಅಮ್ಮ ಗುಣ ಏನ್ ಹೇಳ್ತಿದ್ಯಮ್ಮ ಹೇಳೋದಕ್ಕೆ ನೀನಿದ್ಯಮ್ಮ ನಿಮ್ಮಳಿಯ ಅಂದ್ರೆ ನನ್ನ ಗಂಡ ನನಗಿಂತ ಮುಂಚೆನೆ ಯಾವ್ದೋ ಯಾವ್ದೋ ಹುಡುಗಿನ ಮದ್ವೆ ಮಾಡ್ಕೊಂಡಿದ್ದಾರೆ ಅವಳು ಸ್ಟ್ರೈಟ್ ಆಗಿ ಮನೆಗೆ ಬಂದ್ಬಿಟ್ಲು ಅದಕ್ಕೆ ನಾನು ಅವ್ರ ಜೊತೆ ಯಾಕಿರ್ಬೇಕು ಅಂತ ಇಲ್ಲಿಗೆ ಬಂದ್ಬಿಟ್ಟೆ ಅಷ್ಟೇ ಅಲ್ಲಮ್ಮ ಅಷ್ಟೇ ಅಲ್ಲ ಆ ಬಂದಿರೋ ಬಿನ್ನಾಡ್ಗಿದ್ದು ಏನ್ ಹೇಳುದು ಗೊತ್ತಾ ನಿನ್ ಗಂಡನ್ ತೊಡೆಲಿ ಮಚ್ಚೆ ಇದೆ ಅದನ್ ಬೇಕಾದ್ರೆ ಹೋಗಿ ನೋಡ್ಕೋ ಅನ್ಸು ಗೊತ್ತಾ ನಿನಗೆ ಸಮಾಧಾನವಾಗಿ ಅದು ನಿಜಾನೋ ಸುಳ್ಳು ಅಂತ ಯೋಚನೆ ಮಾಡಿದೆ ಅವಸರ ಪಟ್ಬಿಟ್ಟೆ ಸತಮ್ಮ ಏನ್ ಹೇಳ್ತಿದ್ಯಮ್ಮ ನೀನು ಅವರಿಬ್ರು ಮದ್ವೆ ಆಗಿರೋ ಫೋಟೋಗಳು ಅವ್ರ ಮುಂದೆ ಹೋಗಿರೋ ಫೋಟೋಗಳು ಇದನ್ನೆಲ್ಲ ನೋಡಿದ್ಮೇಲೂ ನಾನ್ ನನ್ ಗಂಡನ್ ನಂಬೇಕಾ ಫೋಟೋ ಬಿಟ್ಟಾಕು ಅವಳು ಹೇಳ್ದಾಗೆ ನಿನ್ ಗಂಡನ್ಗೆ ಮಚ್ಚೆ ಇರೋದನ್ನ ನೀನ್ ನೋಡಿದ್ಯಾ ಅದು ನೋಡ್ಬಿಟ್ಟಿ ಅವ್ರ ಗಂಡಸರು ಯಾವತ್ತೋ ಎಲ್ಲೋ ಎಡ್ಬಿಟ್ ಆಗಿರುತ್ತೆ ಅವ್ರ ಗುಣನೇ ಅಂತದ್ದು ಆದ್ರೆ ನಿನ್ ಹೆಣ್ಣಮ್ಮ ಹೆಣ್ಣಿಗೆ ಗಂಜಿ ಕುಡಿದ್ರು ಗಂಡನ ಮನೇಲಿ ಲೇಸು ನೋಡು ಮೊದಲು ನಿನ್ ಗಂಡನ ಮನೆಗೆ ಹೋಗು ಅವಳು ಹೇಳ್ದಾಗೆ ನಿನ್ ಗಂಡನ ತೊಡೆಯಲ್ಲಿ ಮಚ್ಚೆ ಇದೆಯಲ್ಲ ಮೊದಲು ನೋಡು ಅದೇನಾದ್ರೂ ನಿಜ ಆದ್ರೆ ಬಂದಿರೋಳ್ನ ಯಾವ ರೀತಿ ಓಡಿಸ್ಬೇಕು ಅನ್ನೋದನ್ನ ನಾವು ಆಮೇಲೆ ಯೋಚನೆ ಮಾಡೋಣ ನಿನ್ ಗಂಡನ ಮನಸ್ಸಲ್ಲಿ ನೀನ್ ಬಿಟ್ರೆ ಬೇರೆ ಯಾರು ಇರಬಾರ್ದು ಆ ರೀತಿ ನೀನ್ ಮಾಡ್ಬೇಕು ಪುಟ್ಟಿ ಈ ಗಂಡಸರು ಒಂಥರ ಗಾಜಿನ ಬೊಂಬೆ ಇದ್ದಾಗೆ ಅವ್ರನ್ನ ನಾವ್ ಎಷ್ಟು ಜೋಪಾನವಾಗಿ ಕೈಯಲ್ಲಿ ಇಟ್ಕೋತೀವೋ ಅಷ್ಟು ಒಳ್ಳೇದಮ್ಮ ಅದೇನಾದ್ರೂ ಕೈ ಬಿಟ್ಬಿಟ್ರೆ ಮುಡ್ದೋಗ್ಬಿಡುತ್ತೆ ಆ ರೀತಿ ನಮ್ ಬಾಳ ಆಗ್ಬಾರ್ದಮ್ಮ ಆಗ್ಬಾರ್ದು ಈಗ ನಿಮ್ ತಂದೆ ನೋಡು ನಿಮ್ ತಾಯಿ ಸತ್ಮೇಲೆ ಅಂದ್ರೆ ನನ್ನ ಅಕ್ಕ ಅವಳು ಸತ್ಮೇಲೆ ನಿಮ್ ತಂದೆ ಎರಡನೇ ಮದುವೆ ಮಾಡ್ಕೊಂಡೇ ಮಾಡ್ಕೋತಾರೆ ಅಂತ ನಂಗೆ ಖಂಡಿತ ಗೊತ್ತಿತ್ತು ಬರೋಳು ನಿನ್ನ ಚೆನ್ನಾಗ್ ಸಾಕ್ತಾಳೆ ಅಂತ ಏನ್ ಗ್ಯಾರಂಟಿ ಆ ಭಯ ನನಗಿತ್ತು ಅದಕ್ಕೆ ನಿಮ್ ತಂದೆಗೆ ನಾನು ಎರಡನೇ ಹೆಂಡತಿಯಾಗಿ ಬಂದಿದ್ದು ಯಾಕ್ ಗೊತ್ತಾ ನೀನ್ ನನ್ನ ಅಕ್ಕನ ಮಗಳು ನೋಡು ಅದಕ್ಕೆ ನೀನ್ ಚೆನ್ನಾಗಿರ್ಬೇಕು ನಿನ್ನ ಚೆನ್ನಾಗ್ ಸಾಕ್ಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ನಾನು ನಿನ್ನ ಚೆನ್ನಾಗ್ ಸಾಕ್ದೆ ನಿಮ್ ತಂದೆನ ನಾನು ಹೇಳೋದನ್ನ ಕೇಳೋ ಹಾಗೆ ಮಾಡ್ದೆ ಪುಟ್ಟಿ ಹೆಂಡತಿ ಆದವಳು ಮೊದ್ಲು ಏನ್ ತಿಳ್ಕೋಬೇಕು ಗೊತ್ತಾ ಗಂಡನ್ ವೀಕ್ನೆಸ್ ಏನು ಅಂತ ಈಗ ನಿಮ್ ತಂದೆ ನನ್ನ ಮುಂದೆ ನಾಗಿಂತಲೂ ಕಡೆ ಯಾಗ ಆಟ ಆಡ್ತಿದ್ದಾರೆ ಗೊತ್ತಾ ನಿಂಗೆ ಏನಂದೆ
ನನ್ನ ನಾಯಿ ಅಂತಿದೀಯ, ಸ್ವಲ್ಪ ಈ ಕಡೆ ಬಾಮ್ಮ. ನೀನು ನಿಮ್ಮ ಅಪ್ಪ ನಾಯಿ, ನಿಮ್ ತಾತ ನಾಯಿ, ನಿಮ್ ಮುತ್ತಾತ ನಾಯಿ, ನಿಮ್ ಕುಟುಂಬ ನಾಯಿ, ನಿಮ್ ವಂಶ ನಾಯಿ. ಅಲ್ಲ ನಿನ್ನೆ ಮದುವೆ ಆಗಿದ್ದಾಳೆ ಅಂತ ಒಳ್ಳೆ ಎಳಿಯನಿಗೆ ಫಿಟ್ಟಿಂಗ್ ಇಡ್ತಾ ಇದೀಯ. ನಿನ್ನ ಸುಮ್ಮನೆ ಬಿಡೋದಿಲ್ಲ, ನೀನ್ ಬದುಕಿದ್ರೆ ತುಂಬಾ ಅಪಾಯ ಬಿಡೋದಿಲ್ಲ. ಹಾಗಿದ್ರೆ ನಾ ಚಂದ. ಅದು ಸರಿ ನೋಡು, ನೀನು ನಿನ್ ಗಂಡನಿಂದ ಎಷ್ಟು ದಿನ ದೂರ ಇರ್ತೀಯೋ ಅಷ್ಟೇ ನಿನ್ ಡೇಂಜರ್. ಮೊದ್ಲು ನೀನು ನಿನ್ ಗಂಡನ ಮನೆಗೆ ಹೋಗು. ಅದೇನೋ ಹೇಳ್ತಾರಲ್ಲ, ಎಲ್ಲ ಕಳ್ದಿರ್ತೀವೋ ಅಲ್ಲೇ ಹುಡುಕು ಅನ್ನೋ ಹಾಗೆ ನೀನು ನಿನ್ ಗಂಡನ ಹತ್ರನೇ ಇದ್ದು ನಿನ್ನ ಕೆಲಸನ ನೀನೇ ಜಯಿಸ್ಕೋಬೇಕು. ಅಂದ್ರೆ ಗೊತ್ತಾಯ್ತಾ? ಆಯ್ತಮ್ಮ. ಅಯ್ಯೋ, ಯಾವ್ದೇವ್ರಿ ಕೊಳೆ ಬುದ್ಧಿ ಕೊಟ್ಟೆ ನಿನಗೆ? ಇಷ್ಟು ಬೇಗ ಕಡೆ ನಿನ್ ಜೊತೆ ಬರ್ತೀಯ ಅಂತ ನಾನು ನಿನ್ಗೋಸ್ಕೊಂಡೆ ಕಾಯ್ಕೊಂಡಿದ್ದೆ. ಕೌಸಲ್ಯ ಹೇಳ್ತಾ ಇದೀನಿ, ಕಾಲ ಹತ್ರ ಚಕ್ಕಳು ಹುಡುಕೋಬೇಡ. ಯಾಕೆ, ಏನಾಗಿದೆ? ಸುಮ್ನೆ ಮೂಡ್ ತರಿಸ್ಬಿಟ್ಟು ಈಗ ಇದಕ್ಕಿದಾಗ ಆಚೆ ಹೋಗ ಹೇಳ್ತಾ ಇದೆಯಲ್ಲ, ಇದೇ ನ್ಯಾಯ? ಅಪ್ಪ ತಿರುಪತಿ ತಿರುಮಲ ವೆಂಕಟೇಶ್ವರ, ನನ್ ಪರಿಸ್ಥಿತಿ ಏನಂತ ಇವಳಿಗೆ ಅರ್ಥ ಆಗೋಗಿಲ್ಲಪ್ಪ. ತಂದೆ ನಾನು ನಿಮ್ಮನ್ನ ಟಚ್ ಮಾಡಿದ್ದು ಮುದ್ದಾಡಕ್ಕಲ್ಲ. ಮತ್ತೆ ಇದಿರೋ ಮಚ್ಚೆ ಇದೇ ಇರುವಂತ ನೋಡಕ್ಕೆ ಈ ಮಚ್ಚೆ ಬಂದು ಅದಲ್ಲರಿ, ಇಲ್ಲಿರೋ ಮಚ್ಚೆ ಅವ್ಳಿಗೆ ಹೇಗೆ ಗೊತ್ತಾಯ್ತು? ಏ, ನಮ್ಮ ಅಪ್ರಾಣಿಗೂ ಹೇಳ್ತಾ ಇದ್ದ ಕಡೆ, ನಿಮ್ಮ ಅಮ್ಮನೇ ನಿಮ್ಮ ಅಪ್ರಾಣಿಗೂ ಅವ್ಳು ಹೆಂಗ್ ಗೊತ್ತು ಅಂತ ದೇವಳ ನನಗೆ ಗೊತ್ತಿಲ್ಲ ಕಡೆ. ನಾನ್ ನಂಬ ಚೆನ್ನ ಬುದ್ಧಿ ತೋರಿಸ್ತೀರಾ? ಇವಳು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ವೇ? ಅಲ್ಲ, ನಾನು ಮೂಡ್ ಬರ್ಸ್ದವಳು ಇವಳೆ, ಮೂಡ್ ಬಂದ ಮೇಲೆ ಬಾಯಿ ಬಂದ ಬಡ ಬಡ ಅಂತ ಮಾತಾಡಿ ಹೊರಗಾಗ್ತಾವಳಲ್ಲ. ಏನ್ ಗ್ರಾಚಾರ ಬಂತಪ್ಪ? ವಿಜಿ, ಗ್ರಹಚಾರ ಅಂತ ಯಾಕೆ ಅನ್ಕೋತೀರಾ? ಇನ್ನ ಅನ್ಕೋಬೇಕು? ಏನಿಲ್ಲ, ಅದೃಷ್ಟದ ಬಾಗ್ಲು ತೆರೀತು ಅನ್ಕೊಳ್ಳಿ. ಏನೇನ್ ಮಾತಿನ ಅರ್ಥ? ಅದು ನೀವಿರೋ ಮೂಡ್ಗೆ ಮೂವ್ ಮಾಡ್ತೀನಿ ಅಂತ ಸ್ಟ್ರೇಟ್ ಆಗಿ ಹೇಳ್ದೆ ಅಷ್ಟೇ. ಏನಂತ ಮಾತಾಡ್ತೀಯ? ಲೈ, ನಿಜ ಹೇಳ್ತಾ ಇದೀನಿ ಕೇಳು. ಹಾಲ್ ನಂತರ ಸಂಸಾರದಲ್ಲಿ ಹುಳಿಂತಾ ಇದ್ಯಾ? ನೀನ್ ಉದ್ದಾರ ಆಗಲ್ಲ ಕಣೆ, ಹಾಳಾಗೋಗ್ಬಿಡ್ತೀಯ, ಕುಷ್ಠರೋಗ ಬಂದ್ ಸಾಯ್ತೀಯ, ನಿನ್ ಕಣ್ಣು ಕಾಮಲೆ ಬಂದ್ ನೆಗದ್ ಬಿದ್ದೋಗ್ತೀಯ, ಯಾರು ಹೇಳ್ದಕ್ಕೆಲ್ಲ ಟಿಕೆಟ್ ತಗೊಂಡು ಡೈರೆಕ್ಟ್ ಆಗೋಗ್ತೀಯ. ಇರ್ಲಿ ಕಣೆ, ಇರ್ಲಿ. ನೀವ್ ಯಾರು ಎಲ್ಲಿಂದ ಬಂದಿದ್ಯಾ ಅಂತ ಕಂಡಿಡಿಯವರೆಗೂ ನನಗ್ ನೆಮ್ಮದಿ ಇಲ್ಲ, ಕಂಡಕ್ ನಿದ್ದೆ ಇಲ್ಲ. ಬರ್ತೀರಿ? ಬನ್ನಿ. ಅಥವಾ ಆ ಕಡೆ ಇಲ್ಲ, ನಾನು ಈ ಕಡೆ ಹೋಗ್ತೀನಿ. ಈ ಗಂಡಸರು ಒಂಥರ ಗಾಜಲ್ ಬೊಂಬೆ ಇದ್ದಾಗ ಅವ್ರನ್ನ ನಾವ್ ಎಷ್ಟು ಜೋಪಾನವಾಗಿ ಕೈಯಲ್ಲಿ ಇಟ್ಕೋತೀವೋ ಅಷ್ಟು ಒಳ್ಳೇದಮ್ಮ. ನಾನೊಂದ್ ಹೆಣ್ಣಾಗಿ ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ನಿಮ್ ತೊಡೆ ಮೇಲೆ ಒಂದ್ ಕಪ್ಪು ಚುಕ್ಕೆ ಇದೆ, ಅದನ್ನ ಒಪ್ಕೋತೀರಾ? ನಾನು ಒಪ್ಕೊಳ್ಳಲ್ಲ. ಹಾಗಾದ್ರೆ ತೋರಿಸಿ. ನಾನೇ ತೋರಿಸ್ಬೇಕು? ಕೌಸಲ್ಯ, ನನ್ ತಾಯಿ ಹೇಳ್ತಾ ಇದೀನಿ ಕೇಳು, ಅವಳು ನನ್ ಒಂದೇ ಒಂದ್ಸಲ ಟಚ್ ಮಾಡ್ದು ಅಷ್ಟಕ್ಕೆ ನಾನು ಓಡ್ ಬಂದ್ಬಿಟ್ಟು ಅಪವಿತ್ರ ಪವಿತ್ರ ಅಂತ ಗೋಮೂತ್ರ ಸ್ನಾನ ಮಾಡಿದೀನಿ ಗೊತ್ತಾ? Thank you.
ಬೆತ್ತಿಗೆ ವಿಜಿ ನಿಮ್ ಜೊತೆ ನಾನು ಮಾತಾಡಲ್ಲ ಯಾಕೆ ಮತ್ತೆ ಇಷ್ಟು ದಿನ ಆದ್ಮೇಲೆ ನಾನು ನೆನಪು ಬಂತ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ನಾನು ಏನೇನೋ ಪ್ಲಾನ್ ಮಾಡಿದ್ದೆ ನೀನ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ ನಾನೇನ್ರಿ ಮಾಡ್ದೆ ಏನ್ ಮಾಡ್ದ ನಾನು ಕೌಶಲ್ಯ ಮದುವೆ ಯಾತಕ್ಕೋಸ್ಕರಳು ನಿನಗೋಸ್ಕರ ತಾನೇ ನನಗೋಸ್ಕರ ಅವ್ರ ಅಪ್ಪ ಅವಳ ಹೆಸರು ಸಿಕ್ಕಾಪಟ್ಟೆ ಆಸ್ತಿ ಮಾಡಿ ಇಟ್ಟಿದ್ದಾನೆ ಅದು ಹೇಗಾರ ಮಾಡಿ ನಾವು ಓಡ್ಕೊಂಡ್ಬಿಟ್ರೆ ಆಮೇಲೆ ಅದೆಲ್ಲ ನಿನಗೆ ತಾನೇ ಅಯ್ಯೋ ಛೀ ನನಗೆ ಇದೆಲ್ಲ ಹೊಳಿಲೇ ಇಲ್ಲ ರೀ ಸರಿ ನಾನು ಇವಾಗ ಏನ್ ಮಾಡ್ಬೇಕು ನೀನು ಬೆಳಗಾಗೋಷ್ಟರಲ್ಲಿ ಯಾರ ಕಣಕ್ಕೂ ಕಾಣದಾಗಿ ಇಲ್ಲಿಂದ ಪೋಟಾಬಿಡು ನಮ್ಮ ಪ್ಲಾನ್ ಎಲ್ಲ ಸಕ್ಸಸ್ ಆದ್ಮೇಲೆ ಹಬ್ಬಿ ನಾವು ಇಬ್ಬರು ಸೆಟ್ಲ್ ಆಗ್ಬಿಡೋಣ ಓಕೆ ಸರಿ ಆಯ್ತು ಬಲ್ಕೋ ಬಲ್ಕೋ ಇಷ್ಟ ಹೇಳೋಗಕ್ ಬಂದ್ರ ಮತ್ತಿನ್ನೇನೆ ರೀ ಇಲ್ಲಿ ನೋಡಿ ಹಳೆ ಕನಸನ ನನ್ಸ್ ಮಾಡಲ್ವಾ ಇಂತ ಚಾನ್ಸ್ ನ ಯಾರಾದ್ರೂ ಮಿಸ್ ಪಡ್ಕೋತಾರ ಬರೀ ಮಾತ್ನಲ್ಲ ಹೃದಯಾಟಿಕ್ ಮೂಡ್ ಯಾರ ಹೆಸರಿಗೆ ವಿಜಯ್ ನಕ್ಷತ್ರ ನಾಮ ನಕ್ಷತ್ರ ಗೋತ್ರ ವಿಷ್ಣು ಗೋತ್ರ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇಶ್ವರ ಪೂಜಿತೆ ಶಂಕುಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸ್ವರೂಪಾಪ ಹರಿದೇವಿ ಮಹಾಲಕ್ಷ್ಮೀ ನಮಸ್ತುತೆ ಸಿದ್ಧಿಬುದ್ಧಿಪ್ರದೇವಿ ಮುಕ್ತಿ ಪ್ರಧಾನಿ ಮಂತ್ರಮೂರ್ತಿ ಸಾದೇವಿ ಮಹಾಲಕ್ಷ್ಮೀ ನಮಸ್ತುತೆ ಆದ್ಯಂತ ಹೃದಯದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಾಗ್ನಿ ಯೋಗ ಸಂಭವದೇ ಮಹಾಲಕ್ಷ್ಮೀ ನಮಸ್ತುತೆ ಅಮ್ಮ ತಾಯಿ ರಾಜರಾಜೇಶ್ವರಿ ನನ್ನ ಮಾಂಗಲ್ಯ ಕಾಪಾಡು ತಾಯಿ ನನ್ನ ತಾಳಿ ಭಾಗ್ಯ ಗಟ್ಟಿಯಾಗಿರಲಿ ತಾಯಿ ಎಕ್ಸ್ಕ್ಯೂಸ್ ಮೀ ಏನು ಆಗಿದ್ದಾಗೋಯ್ತು ಅಂಥದ್ದೇನು ಆಗಿಲ್ಲ ಅದು ನಿಮ್ ಹುಚ್ಚು ಕಲ್ಪನೆ ಹಾಗಂದುಕೊಂಡವರು ಹುಚ್ಚರು ಮುಂದೆ ಯಾರು ಹುಚ್ಚರು ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂದೇನು ಬೇಡ ಹಿಂದೇನು ಬೇಡ ಏನಿವಾಗ ಏನಿಲ್ಲ ಬರ್ಲ ಹೋದ್ರೆ ಆ ತಾಯಿ ಮೇಲಾಣೆ ನಾನು ಹೇಳುದನ್ ಸ್ವಲ್ಪ ಕೇಳಿ ಯಾವ ಜನ್ಮದ ಕರ್ಮನೋ ಏನೋ ಆ ವಿಜಯ್ ನಮ್ಮಿಬ್ರು ನಂಬಿಸಿ ಮದ್ವೆ ಆಗಿದ್ದಾನೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೊರ್ಗೋಕ್ಕಿಂತ ಯಾಕೆ ನಾವಿಬ್ರು ತಂಗಿ ಗೌರಿ ತರನೋ ಶ್ರೀದೇವಿ ಭೂದೇವಿ ತರನೋ ಅಥವಾ ಲಕ್ಷ್ಮೀ ಪದ್ಮಾವತಿ ತರನೋ ಅಕ್ಕ ತಂಗಿರ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬಾರ್ದು ಏನಂತೀರಾ ಆ ತಾಯಿ ಮೇಲೆ ಆಣೆ ಇಟ್ಟು ಈ ತರ ಮಾತಾಡ್ತಿದ್ಯಲ್ಲ ನಿಂಗೆ ನಾಚಿಕೆ ಆಗಲ್ಲ ಹಲೋ ಹಲೋ ಯಾರು ನನ್ನ ಗಂಡನಿಗೆ ಫೋನ್ ಕೊಡು ಯಾವನೇ ನಿನ್ ಗಂಡ ನಿನ್ ಪಕ್ಕದಲ್ಲಿದ್ದಾನಲ್ಲ ಅವನು ಓ ಪಕ್ಕದಲ್ಲಿರೋಣ ನನ್ ಪಕ್ಕದಲ್ಲಿರೋದು ನಾಯಿ ಅವನೇ ನಿನ್ ಗಂಡನ ನನಗಿಷ್ಟು ದಿನ ಗೊತ್ತೇ ಇರ್ಲಿಲ್ವಲ್ಲ ಒಂದ್ ನಿಮಿಷ ಅವನಿಗೆ ಕೊಡ್ಲ ಅಥವಾ ಅವನೇ ಅಲ್ಲಿ ಕಳಿಸ್ಬಿಡ್ಲಾ ಅದ್ ಸರಿ ನೀನ್ ಎಲ್ಲಿದ್ಯಾ ಕೆಳಗಿರೋ ರೂಮ್ ನಲ್ಲಿದ್ದೀನಿ ಓಹೋ ಕೆಳಗಡೆ ಇರೋ ಬೆಡ್ರೂಮ್ ಅಲ್ಲಿದ್ದು ಮೊಬೈಲ್ ಇಂದ ಫೋನಾ ಎಲ್ಲಿಂದಾದ್ರೂ ಫೋನ್ ಮಾಡೋಕೆ ಮೊಬೈಲ್ ಇರೋದು ಹೌದಾ ಅಯ್ಯಯ್ಯಯ್ಯೋ ನಂಗೆ ಗೊತ್ತೇ ಇರ್ಲಿಲ್ವಲ್ಲಮ್ಮ ನೋಡು ಒಂದು ಮಾತು ಹೇಳ್ತೀನಿ ಕೇಳು ಇದು ತೀರನೇ ಅತಿ ಆಗೋಯ್ತು ನನ್ನ ಗಂಡನಿಗೆ ಎರಡನೇ ಹೆಂಡತಿ ಆಗಿರೋ ನಿನಗೆ ಇಷ್ಟಿರ್ಬೇಕಾದ್ರೆ ಇನ್ ನಾನು ಅವ್ರ ಮೊದಲನೇ ಹೆಂಡತಿ ನನಗೆ ಇಷ್ಟಿರ್ಬೇಕು ಏನು ಮಾಡಕ್ಕಾಗಲ್ಲ ಫೋನ್ ಇಡೆ ತಗೊಂಡಿದ್ ತಪ್ಪಿಗೆ ನೀನಿಡೆ ಏನಂದೆ ಪಾಪ ಕಿವಿ ಕಿವಿಡು ಅನ್ಸತ್ತೆ ಫೋನ್ ಇಡೆ ಅಂದೆ ಹಿಡ್ದಿದ್ರೆ ಏನೇ ಮಾಡ್ತೀಯಾ ಫೋನ್ ಮಾಡಿದ ತಪ್ಪಿಗೆ ನಾನೇ ಇಡ್ತೀನಿ
ಸ್ಪೆಷಲ್ ಅಡಿಗೆ ಮಾಡ್ತಿದ್ದೀನಿ ಮಕ್ಕಳ. ಸ್ಪೆಷಲ್ ಅಂದ್ರೆ ನುಗ್ಗೆಕಾಯಿ ಪುಡಿ, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಅನ್ನ, ಎಕ್ಸೆಟ್ರಾ ಎಕ್ಸೆಟ್ರಾ. ಅಕ್ಕಿ ಕಂಡ್ರೆ ಹೇಳೋದು ನಮ್ಗೆಲ್ಲಾರ್ಗು ಒಳ್ಳೆ ಚಿಕ್ಕಮ್ಮ ಬಂದಿದ್ದಾರೆ ಅಂತ. ಯಾಕೆ? ಯಾಕಂದ್ರೆ ನಮ್ಗೆಲ್ರಿಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡ್ತಿದ್ದಾರೆ. ಅಯ್ಯೋ, ಇದೆಲ್ಲ ನಿಮಗಲ್ಲ, ನಿಮ್ ಚಿಕ್ಕಪ್ಪನಿಗೆ. ಚಿಕ್ಕಪ್ಪನ? ಯಾರ್ ಚಿಕ್ಕಮ್ಮ? ಅಯ್ಯೋ ಕರ್ಮ, ನನ್ ಗಂಡ ಅಂದ್ರೆ ನಿಮ್ಮಪ್ಪನಿಗೆ. ಅದೇನದು ಚಿಕ್ಕಮ್ಮ ಮಾತ್ರನಾ? ಯಾಕಂದ್ರೆ ನಾನ್ ಏನ್ ಹೇಳಿ ನಿಮ್ ಚಿಕ್ಕಪ್ಪನಿಗೆ, ನಿಮ್ಮಪ್ಪನಿಗೆ ಯಾವ್ದೋ ಹೆಣ್ಣು ಪಿಶಾಚಿ ಕಾಟ ಇದೆಯಂತೆ. ಅದಕ್ಕೆ ಮನೆಗ್ ಧೂಪ ಹಾಕಿ ನೆತ್ತಿಗೆ ನಿಂಬೆ ಹಣ್ಣು ತಿಕ್ಕಿ ಸ್ನಾನ ಮಾಡಿಸಿ ಪಿಶಾಚಿ ಮುಟ್ಟಿದ ಮೈನ ಚೆನ್ನಾಗ್ ತೊಳೆದು ಹಬ್ಬದಡಿಗೆ ಮಾಡಿ ನುಗ್ಗೆಕಾಯಿ ಪಲ್ಯ, ಹುಳಿ, ಅನ್ನ ತಿನ್ನಿಸ್ತಾ ಬಂದ್ರೆ ಡಮಾರ್ ಅಂತ ಹೆಣ್ಣು ಪಿಶಾಚಿ ಕಾಟ ತಪ್ಪಾಗುತ್ತಂತೆ. ಚಿಕ್ಕಮ್ಮ ಚಿಕ್ಕಮ್ಮ, ನಮ್ಗಂತೂ ಆ ಪಿಶಾಚಿ ಕಂಡ್ರೆ ತುಂಬಾ ಭಯ ಅಲ್ವೇನ್ರೆ? ಅಯ್ಯೋ, ನನಗೂ ಹಾಗೆ ಇತ್ತು ಇಷ್ಟು ದಿನ. ಭಯ ಅಲ್ಲ, ಅಸಹ್ಯ. ಆ ಪಿಶಾಚಿ ಬರ್ಲಿ ನನ್ನ ಹತ್ರ, ಮಾಡ್ತೀನಿ ಮಾಡ್ತೀನಿ ಅದಕ್ಕೆ. ಏನೋ ಏನೋ ಏನೇ ತಂಗಿ, ಪಿಶಾಚಿ ಗಿಶಾಚಿ ಅಂತ ಇದೆಯಾ? ನನ್ನ ತಂಗಿ ಅನ್ನೋದಕ್ಕೆ ನೀನ್ ಯಾವಳೆ? ನಿನ್ ಗಂಡ ಫಸ್ಟ್ ಇದನ್ನ ಕಟ್ಟಿದ್ದು ನನಗೆ, ಅಂದ್ಮೇಲೆ ನೀನ್ ನನ್ನ ತಂಗಿ ಅಲ್ವಾ? ಗಯಾರಿ, ಮೈ ಸರಿ ಇದೆಯೇನೇ ನಿನ್ಗೆ? ನಿನ್ನೋ ನಾಲ್ಗೆ ಸೇರಿಬಿಡ್ತೀನಿ ನೋಡು. ಮಾತಾಡ್ಬೇಡ, ನಿನ್ ಎದೆ ಬಂದು ರಕ್ತ ರಕ್ತ ಕೊಡ್ಬಿಡ್ತೀನಿ. ನಿನ್ನ ತುಂಡು ತುಂಡು ಮಾಡಿ ನಾಯಿ ನನಗೆ ಹಾಕ್ಬಿಡ್ತೀನಿ. ನನ್ನ ನನ್ನ ನಾಯಿ ಹೊತ್ತಿಯ? ಹೌದಾ? ಕೌಶಲ್ಯ ಏ ಕೌಶಲ್ಯ, ಏನಮ್ಮ ಮನೇನ ವಾರ್ಫೀಲ್ಡ? ಅಯ್ಯೋ ಎಲ್ಲ ನನ್ನ ಕರ್ಮ, ನೀವೇನಪ್ಪ ಇದ್ದಕ್ಕಿದ ಹಾಗೆ? ದೇವಸ್ಥಾನಕ್ಕೆ ನೀನ್ ಒಳ್ಳೇದಾಗ್ಲಿ ಆರೋಗ್ಯ ಕೊಡ್ಲಿ ಅಂತ ತಿರುಪ್ತಿಗೆ ಹೋಗಿದ್ದೆ, ಪ್ರಸಾದ ತಗೊಂಡು ನಿನ್ ಕೊಡೋಣ ಅಂತ ಇಲ್ಲಿಗೆ ಬಂದೆ. ನನ್ ಕರ್ಮ ಎಲ್ಲ ತೊಲಗಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗ್ಲಿ ಬಾಬಾ. ಅಪ್ಪ ಯಾಕಮ್ಮ? ಏನಪ್ಪ ಹೋಗಿ ಹೋಗಿ ಇವಳಿಗೆ ಆಶೀರ್ವಾದ ಮಾಡ್ತೀಯ? ಅಲ್ಲಮ್ಮ, ಅವಳು ಹೆಣ್ಣು ಮಗು, ಕಾಲಿಗೆ ಬಿದ್ರೆ ಆಶೀರ್ವಾದ ಮಾಡದೆ ಇರಕ್ಕಾಗತ್ತ? ಇವಳು ಮಗುನ ಮೋರಿ ಮೋರಿ, ಈ ಮನೆಗ್ ಬಂದಿರೋ ಹೆಮ್ಮಾರಿ. ನನ್ ಗಂಡ ಇದನ್ನಲ್ಲ, ನನ್ ಗಂಡ ಅವನ್ ಸೆಕೆಂಡ್ ಸೆಟಪ್. ಏನಂದೆ? ನಾನ? ಹೌದು ನೀನು. ನಲ್ಲ ನೀನೇ ಸೆಕೆಂಡ್ ಸೆಟಪ್. ನೀನು 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 ನಾನಲ್ಲ. ನೀನು ನೀನು ನಾನಲ್ಲ. ನೀನು ನಾನು ಹೇಳ್ತಾ ಇದ್ದೀನಲ್ಲ, ನೀನೇ ನೀನೇ ಬಂದು ಎಲ್ಲ ಹಾಳ್ಮಾಡಿ ಮಾತಾಡ್ಬೇಡ. ಮಾಡ್ಲೇಬೇಕು ನೋಡಮ್ಮ. ನೀನ್ ಯಾರು, ಎಲ್ಲಿಂದ ಬಂದೆ ಅಂತ ನಾನು ಕೇಳೋದಿಲ್ಲ. ಒಂದು ಹೆಣ್ಣಿನ ತಂದೆಯಾಗಿ ಕೇಳ್ತಾ ಇದ್ದೀನಿ, ನೀನ್ ಬಂದಿರೋ ಉದ್ದೇಶ ಏನು? ಗಂಡನ್ ಮನೆಗೆ ಹೆಂಡತಿ ಬರೋದಕ್ಕೆ ಉದ್ದೇಶ ಬೇಕಾ? ನೀನ್ ಬಂದಿರೋದು ದುರುದ್ದೇಶದಿಂದ. ನೀವ್ ಹಾಗ ಅನ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಳಲ್ಲ. ನೀನು ಜವಾಬ್ದಾರಳಲ್ಲದೆ ಇರಬಹುದು. ಹೆಣ್ಣಿನ ತಂದೆಯಾಗಿ ಅವರಪ್ಪನಾಗಿ ಅವ್ರ ಸಂಸಾರ ಚೆನ್ನಾಗಿ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನನ್ನ ಮೇಲೆ ಇದೆಯಲ್ಲ, ಅದಕ್ಕೆ ನಾನೇನ್ ಮಾಡ್ಬೇಕು? ನೋಡಮ್ಮ, ನೀನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವಳು, ಆದ್ರೂ ನಿನಗೆ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ನನ್ನ ಮಗಳು ಅಳಿಯ ಸುಖವಾಗಿರ್ಬೇಕು. ನೀನ್ ಎಷ್ಟು ಹಣ ಬೇಕಾದ್ರೂ ಕೇಳು, ಕೊಡ್ತೀನಿ. ಅದನ್ನ ತಗೊಂಡು ನೀನ್ ಕಣ್ಣಿಗೆ ಕಾಣ್ದಾಗ ದೂರ ಹೊರಟೋಗಮ್ಮ. ಏನಂದ್ರಿ, ಕಟ್ಕೊಂಡಿರೋ ಗಂಡನ ಬಿಟ್ಟೋಗು ಅಂತಿದ್ದೀರಾ? ಒಂದ್ಸರಿ ಒಂದೇ ಒಂದ್ಸರಿ ಯೋಚನೆ ಮಾಡಿ. ನಾನೇ ನಿಮ್ ಮಗಳಾಗಿದ್ದಿದ್ರೆ ಈ ಮಾತಾಡಕ್ ನಿಮ್ಗೆ ಮನ್ಸು ಬರ್ತಿತ್ತ? ನಿಮ್ ಮಗಳನ್ನ ಕಾಪಾಡೋದಕ್ಕೆ ನೀವಿದ್ದೀರಾ, ಆದ್ರೆ ನನಗೆ ನನ್ ಗಂಡನ್ ಬಿಟ್ರೆ ಬೇರೆ ಯಾರು ಇಲ್ಲ. ಊರಿಗೆ ಬುದ್ಧಿ ಹೇಳೋಷ್ಟು ವಯಸ್ಸಾಗಿರೋ ನೀವು ಇಷ್ಟು ಕೀಳು ಮಟ್ಟದಲ್ಲಿ ಮಾತಾಡ್ತಿದ್ದೀರಾ ಅಂದ್ರೆ ನನಗೆ ನಾಚಿಕೆ ಆಗ್ತಿದೆ. ಓಹ್, ನಿನ್ನಂತೊಳಗೆ ನಾಚಿಕೆ ಬೇರೆ ಕೇಳು. ದೊಡ್ಡವರು ಅಂತ ಇಲ್ಲಿವರೆಗೂ ಮರ್ಯಾದೆ ಕೊಡ್ತಾ ಇದ್ದೀನಿ, ಅದನ್ನು ಉಳಿಸ್ಕೊಳ್ಳೋ ಹಾಗಿದ್ರೆ ಇಲ್ಲಿಂದ ಹೊರಟೋಗಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ತಲೆ ಗಟ್ಟಿಯಾಗಿದೆ ಅಂತ ಕಲ್ಲು ಬಂಡೆಗೆ ಹೋಗಿ ಚಚ್ಕೊಳ್ಳೋಣಲ್ಲ ನಾನು. ಅಂದ್ರೆ? ಅಲ್ಲ, ನನಗಿಷ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಕೇಳ್ತಿದ್ದೀರಲ್ಲ, ಮಾತ್ ಎತ್ತಿದ್ರೆ ಅಳಿಯ ಮಗಳು ಅಳಿಯ ಮಗಳು ಚೆನ್ನಾಗಿರ್ಬೇಕು ಅಂತೀರಲ್ಲ, ಅದೇ ಅಳಿಯನ್ ಹೋಗಿ ಕೇಳ್ಬೋದಿತ್ತಲ್ಲ. ಹಿಂಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ನಾನೇನ್ ಅನ್ಕೊಂಡಿದ್ದ? ಅಯ್ಯೋ, ನಾನ್ ತುಂಬಾ ಕನಸು ಕಂಡಿದ್ದೆ. ಕನಸಿನ ಬಗ್ಗೆ ಮಾತ್ರ ಮಾತಾಡ್ಬೇಡಿ ಮಾವ, ನನ್ ಹೊಟ್ಟೆ ಎಲ್ಲ ಉರಿಯುತ್ತೆ. ಹಾಳಾಗೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ. ಏನ್ ಸಮಾಧಾನ? ಏನೋ ಅಳಿಮಯ್ಯ, ತಪ್ಪು ತಿಳ್ಕೋಬೇಡ, ಸುಮ್ನೆ ಮಾತಿ ಕೇಳ್ತೀನಿ. ಸೆಕೆಂಡ್ ಸೆಟ್ ಅಪ್ ಏನಾದ್ರು ಇತ್ತಾ?
ನಿಮ್ಗೂ ನನ್ನ ಮೇಲೆ ಅನ್ನಾನ ಗಾಬರಿ ಆಗ್ಬೇಡ. ಅಲ್ಲಪ್ಪ ಈಗ ನೀನು ಆಸಪಲ್ಲಿ ಸಿನಿಮಾ ನೋಡಿದ್ಯಾ? ನೋಡಿದೀನಿ. ಅದರಲ್ಲಿ ವಿಷ್ಣು ವರ್ಧನ್ ಆಕ್ಸಿಡೆಂಟ್ ಆಗ್ಬಿಡಲ್ವಾ, ಹಳೆದೆಲ್ಲ ಮರ್ತ ಬಿಡಲ್ವಾ, ಹಂಗೆ ನಿಮ್ ಫ್ಲಾಶ್ ಬ್ಯಾಕ್ ಎಲ್ಲ ಎಡಬಟ್ಟಾಗ್ಬಿಟ್ಟಿದ್ರ ಬಾವಾ? ಅದು ಸಿನಿಮಾ ಬಾವಾ, ಸಿನಿಮಾನೋ ಗಿನ್ಮನೋ ಜೀವನದಲ್ಲಿ ಒಂದೊಂದ್ಸರಿ ಹಾಕಿ ಆಗ್ಬಿಡ್ತದೆ. ಒಂದ್ ದೊಣ್ಣೆ ತಗೊಂಡು ತಗೊಂಡ ಮೇಲೆ ಪೈ ಹಿಡಿತ ಹೊಡಿತೀನಿ, ಎಲ್ಲ ಸರಿ ಬಿಡ್ತದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಕಲ್ಚಬಿಡಿ, ಅದನ್ನ ತಗೊಂಡು ಒಂದೇ ಸಲ ನಮ್ಮ ತಲೆ ಮೇಲೆ ಹಾಕ್ಬಿಡಿ. ಆಮೇಲೆ ನಾನು ನಿನ್ನ ತಿತ್ತಿ ಮಾಡ್ಬೇಕಾಗಿತ್ತೆ. ಅಯ್ಯೋಗ್ಯ, ಒಂದು ಸ್ಮಾಲ್ ಐಡಿಯಾ ಕೊಟ್ಟಕಣ. ಏನ್ ಐಡಿಯಾನ? ಏನೋ ಅವಳ ಮನೆಯಿಂದ ಓಡ್ಸೋ ಐಡಿಯಾ ಕೊಡಿ ಮಾವ. ಓ, ಅವಳನ್ನ ಮನೆಯಿಂದ ಓಡಿಸೋ ಐಡಿಯಾ? ಏನ್ ಬಾವಾ ಸಿಕ್ತಾ? ಸಿಕ್ತು. ಮರ್ತೋಗ್ಬಿಡ್ತದೆ ಅದು. ನೀನು ಆಚೆ ಸರಿಯಾಗಿ ನಡ್ಕೊಂಡಿದ್ದೆ ತಾನೇ? ನಿಮ್ ಅಪ್ರಾಣೆ ಮಾವ, ಕತ್ತಿಡ್ದ ಆಚೆಗೆ ದಬ್ಬಿಡು. ಆ ಕೆಲಸ ಯಾವತ್ತ ಮಾಡ್ತಿದ್ದೆ? ಆದ್ರೆ ಈ ದರಿದ್ರ ಬಚ್ಚ ಒಂದಿದೆಯಲ್ಲ, ಒಂದಲ್ಲ ನೋಡಿ ಮಾವ. ಲೇ, ತೋರ್ಸ್ಬೇಡ, ಬಿಚ್ಚ್ಬೇಡ, ಬಿಚ್ಚ್ಬೇಡ, ಜನಕ್ಕೆ ಬೇಜಾರಾಗುತ್ತೆ. ಅದೇ ಬೃಂದಾವನ ತಾಜ್ಮಹಲ್ ಬಿಚ್ಚಿ ಬಿಚ್ಚಿ ತೋರ್ಸ್ಕೊತಿದ್ಯಲ್ಲ. ಓ, ಮುಚ್ಕಳ, ಮುಚ್ಕೋಬೇಕ. ಜೀವನದಲ್ಲಿ ಮುಂದಕ್ಕೆ ಬರೋಂತಂದ್ರೆ ಮತ್ತೆ ತೋರ್ಸಕ್ ಮುಂದಕ್ಕೆ ಬರ್ತಾವ್ನೆ. ಆಯ್ತಾನೆ, ನಡಿ ಹೋಗೋಣ. ಆತ್ಮಕ್ ಸರಿಯಾಗಿ ನಡ್ಕೊಂಡಿದ್ದಾನೆ. ಆ ಪರಮಾತ್ಮ ನಮ್ಗೊಂದು ದಾರಿ ತೋರಿಸೆ ತೋರಿಸ್ತಾನೆ. ಬೇಗ ಹಾಕೋ, ಮಾಡಿ ಮೇಲಿಂದ ಜನ ನೋಡ್ತಾ ಇದ್ದಾರೆ. ಮಚ್ಚೆ ನಿನ್ಗೆ ಅಲ್ಲೇ ಕೊಡ್ಬೇಕಾಗಿತ್ತ? ಬೇರೆ ಎಲ್ಲಾದ್ರೂ ಕೊಡಕ್ ಆಗ್ತಿರ್ಲಿಲ್ವಾ? ಅದೇ ನಮ್ಮನೆ ಬಂದಿರೋ ಆ ಪಿಶಾಚಿ ಅಂಟಿ ಇಟ್ಟಿರ್ಬೇಕು ನೋಡೋಣ. ತೆಗಿರೆ, ಬರೀ ಬಟ್ಟೆಗಳು. ಪ್ರಾಣಿ ಪುಣ್ಯಾತ್ಮ ಇದಾನಲ್ಲ, ಅವ್ನ್ ಯಾರು ಏನು ಅಂತ ಕಂಡಿಡಿಯೋದಕ್ಕೆ ಒಂದ್ ಫೋಟೋ ಗಿಟ ಏನಾದ್ರು ಇದೆಯಾ? ಇದೆ ಅಣ್ಣ, ಕೊಡು. ಕೊಡ್ತೀನಿ. ಇವನೇನಾ ನಿನ್ ಇಷ್ಟಪಟ್ಟು ಮದುವೆ ಆಗಿರೋದು? ಹೌದಣ್ಣ, ಆ ದೇವ್ರ ಸಾಕ್ಷಿಯಾಗ್ಲು ನಾನ್ ಮದ್ವೆ ಆಗಿದ್ದ ಇವ್ರನ್ನೇ. ಅವ್ರಿಲ್ದೆ ನಾನ್ ಬದುಕಿರಲ್ಲ. ಇದಕ್ ನೀನೇ ಒಂದ್ ದಾರಿ ತೋರಿಸ್ಬೇಕು, ಇಲ್ಲ ಅಂದ್ರೆ ನಾನ್ ಕೆರೆನೋ ಬಾವಿನೋ ನೋಡ್ಕೊಂತೀನಿ. ಏ ರೂಪಾ, ಇದೇನೆ ಉಚಿತ ಮಾತಾಡ್ತಾ ಇದ್ಯಾ? ನಾನ್ ನಿಮ್ಮ ಅಣ್ಣ ಇದೀನಲ್ಲ, ನೋಡು ನಿನ್ ಗಂಡ ಎಲ್ಲಿದ್ದಾನೆ ಅಂತ ಕಂಡಿಡಿಯೋ ಬಾರ ನಂದು. ಅಲ್ಲಿವರೆಗೂ ನೀನು ನಮ್ಮನೇಲೇ. ಆಯ್ತಣ್ಣ, ಕೊಡಣ್ಣ, ಕೊಡು. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ನೀವು? ನಾನು ರೆಗ್ಯುಲರ್ ಆಗಿ ಬರ್ತೀನಿ. ನೀವು? ನಾನು ರೆಗ್ಯುಲರ್ ಅನ್ನೋದಕ್ಕಿಂತ ಈ ರಂಗನಾಥ್ ಸ್ವಾಮಿ ಬಿಟ್ರೆ ನನ್ಗಿನ್ಯಾರಿದ್ದಾರೆ? ರೂಪಾ, ನಿನ್ನೆ ಆ ಫೋಟೋದಲ್ಲಿ ತೋರಿಸಿದ್ರಲ್ಲ, ಅವ್ರು ನಿಮ್ ನಿಜವಾದ ಗಂಡನ? ನನ್ ಗಂಡ ಅಲ್ದೆ ಬೇರೆಯವ್ರ ಗಂಡನ ತೋರಿಸ್ಬಿಟ್ಟು ನಮ್ಮವ್ರು ಅಂತ ಹೇಳಕ್ಕಾಗತ್ತಾ? ಚಿಚಿ, ಹಾಗಲ್ಲ, ಸುಮ್ಮನೆ ಕನ್ಫರ್ಮ್ ಮಾಡ್ಕೊಳಕ್ ಹೇಳ್ದೆ ಅಷ್ಟೇ. ಕನ್ಫರ್ಮ್ ಮಾಡೋದಿಕ್ಕೆ ಆ ರಂಗನಾಥ್ ಸ್ವಾಮಿನೇ ಕೆಳಗಿಳಿತಂತ ಹೇಳ್ಬೇಕಾ ನಿಮ್ಗೆ? ಅದು ಹಾಗಲ್ಲ ನೋಡಿ, ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ಅದು ಅದಿರ್ಲಿ, ನನ್ನ ಬಗ್ಗೆ ಇಷ್ಟೊಂದು ವಿಚಾರಿಸ್ತಿದ್ದೀರಲ್ಲ, ಏನ್ ವಿಷಯ? ಏನಿಲ್ಲ, ಅದು ಸುಮ್ಮನೆ ಕ್ಯೂರಿಯಾಸಿಟಿಗೋಸ್ಕರ ಕೇಳ್ದೆ. ಹೌದು, ಅವ್ರ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಅವ್ರ ನನ್ಗೆ 2 ವರ್ಷದಿಂದ ಪರಿಚಯ. ನಾವ್ ಮದ್ವೆ ಆಗಿ 1 ವರ್ಷ ಆಯ್ತು. 1 ವರ್ಷದಿಂದ ನೀವ್ ಅವ್ರ ಜೊತೆ ಸಂಸಾರ ಮಾಡ್ತಿದ್ದೀರಾ? ಮದ್ವೆ ಆದ್ಮೇಲೆ ಸಂಸಾರ ಮಾಡ್ದೆ ಇನ್ನೇನ್ ಮಾಡ್ತಾರೆ? ಅದು ಅದು ಇಲ್ಲ ಇದು ಇಲ್ಲ, ನನ್ ಪ್ರಾಬ್ಲಮ್ ನನಗೆ. ಸುಮ್ನೆ ಟೆನ್ಷನ್ ಕೊಡ್ಬೇಡಿ, ದೇವ್ರನ್ನ ನೆಮ್ಮದಿಯಾಗಿ ಪ್ರಾರ್ಥನೆ ಮಾಡಕ್ ಬಿಡಿ ಪ್ಲೀಸ್. ಹಾ,
ಜೈನಗರ ಕಾಂಪ್ಲೆಕ್ಸ್ ಹತ್ರ ಕಾಯ್ತಾ ಇದ್ದೀನಿ, ಬೇಗ ಬರ್ತೀರಾ? ಬರ್ಬೇಕು. ಸಾಕು ವಿಜಯ್, ಸತ್ಯ ಏನು ಅಂತ ನಿಮಗೆ ಗೊತ್ತಾಗಬೇಕು ತಾನೆ? ಬನ್ನಿ ನನ್ನ ಜೊತೆ. ವಿಜಯ್, ಇವ್ರು ಯಾರು ಗೊತ್ತಾ? ನನ್ನ ತಾಳಿ ಕಟ್ಟಿದ ಗಂಡ.
ಇವರೊಂದು ಹೋಟ್ಲ ನಡೆಸ್ತಾ ಇದ್ರು. ಅಕಸ್ಮಾತಾಗಿ ಬೆಂಕಿ ಬಿದ್ದು ಲಾಸ್ ಆಗೋಯ್ತು. ಅದನ್ನ ಮೇಂಟೈನ್ ಮಾಡಕ್ಕೆ ಅಂತ 2 ಲಕ್ಷ ಸಾಲ ಮಾಡಿದ್ರು. ಈಗ ನೀವು ರೌಡಿಯಿಂದ ಕಾಪಾಡಿದ್ರಲ್ಲ, ಅವರೇ ಇವ್ರಿಗೆ ಸಾಲ ಕೊಟ್ಟಿದ್ದು. ಟೈಮಿಗೆ ಸರಿಯಾಗಿ ದುಡ್ಡು ಕೊಡ್ಲಿಲ್ಲ ಅಂತ ಇವ್ರನ್ನ ಈ ಸ್ಥಿತಿಗೆ ತಂದ್ರು. ಮುಂದೆ ಏನಾಗುತ್ತೋ ಅಂತ ಭಯದಲ್ಲಿದ್ದಾಗ ಸಮಯಕ್ಕೆ ಸರಿಯಾಗಿ ನಿಮ್ಮ ಅಣ್ಣ ಬಂದ್ರು. ನಿನ್ ಕಷ್ಟಕ್ಕೆ ನಾನು ಆಗ್ತೀನಿ, ನಾನು ಹೇಳ್ದಂಗ್ ನಟಸ್ತಿ ಅಂತ ಕೇಳ್ಕೊಂಡ್ರು. ನನಗ್ ಬೇರೆ ಬೀದಿನೇ ಇಲ್ದೆ ಒಪ್ಕೊಂಡೆ. ನಿಜ ಹೇಳ್ತೀನಿ ವಿಜಯ್, ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ. ನಿಮ್ ಜೀವನದಲ್ಲಿ ನಾನು ತುಂಬಾ ನೋವು ಕೊಟ್ಬಿಟ್ಟಿದ್ದೇನೆ. ದಯವಿಟ್ಟು ನನ್ನ ಕ್ಷಮಿಸ್ತೀರ ವಿಜಯ್. ದಾಮಿನಿ, ನೀನ್ ಈ ನಗು ಮುಖದ ಹಿಂದೆ ಇಷ್ಟು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ ಗಂಡ ಮಾಡಿಸಲ್ಲ, ನಾನ್ ತಿಳಿಸ್ತೀನಿ. ಈ ಅನಾಹುತಕ್ಕೆಲ್ಲ ನಮ್ಮ ಅಣ್ಣನೇ ಕಾರಣ ಅಂತ ಗೊತ್ತಾಯ್ತಲ್ಲ, ನನ್ಗಷ್ಟು ಸಾಕು. ಅಣ್ಣ ಅಣ್ಣ, ಏನಯ್ಯ ಆಪರೇಷನ್ ಮಾಡಿಸ್ಕೊಂಡ್ ಮ್ಯಾಕ್ ಏನು ತೊಂದರೆ ಆಗಲ್ವ ಅಣ್ಣ? ಕೆಲ್ಸಕ್ಕೆ ಏನ್ ತೊಂದರೆ ಇರಲ್ಲ, ಮಕ್ಕಳಾಗಲ್ಲ ಅಷ್ಟೇ. ಹೌದಾ ಅಣ್ಣ, ಒಂದ್ ನಿಮಿಷ. ಇನ್ನೇನಯ್ಯ ಅಣ್ಣ, ಒಂಚೂರು ಜಲ್ಬತ್ತೆ ತೀರ್ಸ್ಕೊಂಡ್ ಬರ್ತೀನಿ ಅಣ್ಣ. ಕರ್ಮ ಹೋಗು. ಹ್ಮ್ ರಂಗ, ಏನ ಅವನ್ ಬರೋ ತನಕ ಅವ್ನ್ ಬಿಡಿಸಿ ಎತ್ಕೊಂಬಣ್ಣ, ಬಾ ಸರ್ ನಡಿ. ಅಯ್ಯೋ ಬನ್ರಿ, ಮೆತ್ತಿಗೆ ಮೆತ್ತಿಗೆ ಬನ್ರಿ. ಅಯ್ಯೋ ಅಲ್ಲರಿ, ಇತ್ತೀಚೆಗೆ ಯಾಕ್ರಿ ಇಲ್ಲದೆಲ್ಲ ಮಾಡ್ಕೊಂಡು ಸಿಕ್ಕಾಕೋತಾ ಇದ್ದೀರಾ? ಏನ್ ಮಾಡೋದೆ, ಸ್ವಲ್ಪ ಯಾಮಾರದ್ರು 5 ಕೋಟಿ ಕೈ ಬಿಟ್ಟು ಹೋಗುತ್ತಲ್ಲ ಅಂತ ಒದ್ದಾಡ್ತಾ ಇದೀನಿ. ನೀವೇ ಹೇಳ್ತಾ ಇದ್ರಿ, ಪ್ರಯತ್ನ ಏನಿದ್ರು ನಮ್ದಷ್ಟೇ, ಫಲಾನುಫಲ ಅವಂದು ಅಂತ. ಅವ್ನು ಬರ್ತಾರೆ ಪೋಸ್ಟ್ ನೋಡಿದ್ರೆ ಹರಿಚಂದ್ರ ಘಾಟಲ್ಲಿ ಒಂದು ಸೀಟ್ ರಿಸರ್ವ್ ಮಾಡಿಸ್ ಬರ್ತಾವೇನ ಕಾಣುತ್ತಲ್ಲ. ಅವ್ನು ಬರ್ತಾರೆ ಫೋರ್ಸ್ ನೋಡಿದ್ರೆ ನನ್ಗೆ ಯಾಕೆ ಭಯ ಆಗುತ್ತೆ, ನಾನು ಎಸ್ಕೇಪ್ ಆಗ್ಬಿಡ್ತೀನಿ. ನೀನು ಸ್ವಲ್ಪ ಮೇಂಟೈನ್ ಮಾಡು. ಅಯ್ಯೋ ಅಯ್ಯೋ ಲೋ ರಾಮಣ್ಣ ಬಂದು ಮಲಗ್ಬಿಟ್ಟಿದಾರೆ, ಬಾರ ಕರ್ಕೊಂಡು ಹೋಗೋಣ. ಹೌದು ಕಣೋ, ಆ ಆಪರೇಷನ್ ಅಂತ ಹೇಳಿ ಮುಖ ಮುಚ್ಕೊಂಡ್ಬಿಟ್ಟಿದ್ದಾನೆ, ಬಾ ಕರ್ಕೊಂಡು ಹೋಗೋಣ. ಅಣ್ಣ ಈ ರೀತಿ ಮಾಡ್ತಾನೆ ಅಂತ ನನ್ನ ಕನಸಲ್ಲಿ ಅನ್ಕೊಂಡಿರ್ಲಿಲ್ಲ. ಅವನೇ ನನ್ನ ಭಾಗದ ದೇವರು, ನನ್ನ ಸರ್ವಸ್ವ, ನನ್ನ ತಂದೆ ತಾಯಿ ಅಂತ ಅನ್ಕೊಂಡಿದ್ದೆ. ಯಾಕಂತ ಈ ರೀತಿ ಮಾಡ್ದ ಅವನು? ಅಯ್ಯೋ ವಿಜಿ ವಿಜಿ, ಆಗಿದ್ದಾಗೋಯ್ತು ಕಣಪ್ಪ, ಅವ್ರು ತುಂಬಾ ನೋಡ್ಕೊಂಡಿದ್ದಾರೆ ಕಣೋ. ಅವ್ರನ್ನೇನು ಅನ್ಬೇಡ ಕಣೋ, ಪ್ಲೀಸ್. ಅನ್ನೋಡು ಇನ್ಮೇಲೆ ಆ ರೀತಿ ಏನೋ ನಡೆದಿರೋ ಹಾಗೆ ನಾನು ನೋಡ್ಕೋತೀನಿ. ಅಣ್ಣ ಇಲ್ಲದ್ರೆ ಹೇಳು. ಅಯ್ಯೋ ನೀ ಮನೆ ಕಾಯ್ವಾಗ ಯಾರಿಗೋ ಮಾಡ್ಬೇಕಾಗಿತ್ತು ಆಪರೇಷನ್, ಅದಕ್ಕೆ ಮಾಡ್ಬಿಟ್ರಲ್ಲ. ಒಂಬತ್ತೇನಾಗಿತ್ತು, ಇದು 2 ಗಂಟೆ ಆಗ್ಲಿ ಅಂತ ಕಾಯ್ತಿದ್ದೆ. ಮಕ್ಕಳಿದ್ದ ಜನ ಕಡೆ ವಿಜಿ ನೀನೇನು ಹೇಳ್ಬೇಡ, ಎಲ್ಲ ವಿಷಯ ನನ್ಗೆ ಗೊತ್ತಾಯ್ತು. ಒಂದು ಮಾತು ಕೇಳ್ತೀನಿ, ಯಾಕಣ್ಣ ನನ್ನ ಜೀವನದಲ್ಲಿ ಈ ರೀತಿ ಆಟಾಡ್ಕೊಂಡೆ? ನಿನ್ನ ಮಕ್ಕಳನ್ನ ನನ್ನ ಮಕ್ಕಳು ಅಂತಾನೆ ತಾನೇ ನಾನು ತಿಳ್ಕೊಂಡಿದ್ದೆ. ಮದುವೆ ಆದ್ಮೇಲೆ ನಾನೆಲ್ಲಿ ಬದಲಾಗ್ತೀನ ಅಂತ ನನ್ನ ಪಾಲು ಬಂದು ಜಾಸ್ತಿನಲ್ಲ, ನಿನ್ನ ಮಕ್ಕಳಿಗೆ ಹೆಸರೇ ಮಾಡಿದ್ದೀನಿ ಅಣ್ಣ. ಹ್ಮ್, ಬೇಕಾದ್ರೆ ನಮ್ಮ ಲಾಯರ್ ಕೇಳೋಣ. ವಿಜಯ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು. ಮನುಷ್ಯನ್ಗೆ ಆಸೆ ಇರಬೇಕು, ಆದ್ರೆ ದುರಾಸೆ ಇರಬಾರ್ದು ಅನ್ನೋ ಗಾದೆ ಎಷ್ಟು ಸತ್ಯ ನೋಡೋ. ನಾನು ಮಾಡಿ ತಪ್ಪಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ, ದಯವಿಟ್ಟು ಕ್ಷಮಿಸ್ಬಿಡು, ನನ್ಗೆ ಕ್ಷಮಿಸ್ಬಿಡು ವಿಜಯ. ಏನಾಗಬಾರ್ದು ಆಗೋಯ್ತು ಅಂತ ಬಿಡ್ಕೊತಾ ಇದೀಯ? ಅಯ್ಯೋ ಯಾರಿಗೋ ಮಾಡ್ಬೇಕಾಗಿದ್ದ ಆಪರೇಷನ್ ಡಾಕ್ಟರ್ ಕರ್ಕೊಂಡೋಗಿ ನನಗ್ ಮಾಡ್ಬಿಡೋದ? ನಿನಗ್ ಮಾಡಿದ್ರ? ಆಪರೇಷನ್ ಮಾಡಿದ್ರ? ಸಂತಾನ ಹರಣ ಶಸ್ತ್ರಚಿಕಿತ್ಸೆ. ಯಾಕೋ ನಗ್ತಾ ಇದೀಯಾ? ಇದಕ್ಕಿಂತ ಸಂತೋಷ ಪ್ರಪಂಚದಲ್ಲಿ ಇನ್ನೇನಿದೆಯೋ? ನನ್ನ ಮಗನ ಯಾವತ್ತೋ ಮಾಡಿಸ್ಕೋಬೇಕಂತ ಆಪರೇಷನ್ ಯಾಮಾರಿಸ್ಬಿಟ್ಟು ಮಕ್ಕಳು ಉಳಿಸ್ಕೊಂಡ್ಬಿಟ್ಟಿದ್ಯಾ? ಭಗವಂತ ನಿಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ, ಸರ್ಕಲ್ ಮಾರಮ್ಮಗೆ 150 ತೆಂಗಿಗೆ ಬಿಡಿಸ್ತೀನಿ, ಬಿಡೋದಿಲ್ಲ. ನಿಂಗೆ ಆಗ್ಬೇಕಾಗಿದ್ದೆ, ನಿಂಗೆ ಆಗ್ಬೇಕಾಗಿದೆ. 1, 2, 3, 8 ಹೊತ್ತು. ಇಲ್ಲಿ ನೋಡಿ, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡೋದೇನ? ಯಾಕಪ್ಪ ಇಷ್ಟು ಜೋರಾಗಿ ಆಗ್ತಿದ್ಯಾ? ಇನ್ನೇನಮ್ಮ ಮಾಡ್ಲಿ, ಕಾಮಿಡಿ ಸಿನಿಮಾ ಹೋಗಿ ಸೆಂಟಿಮೆಂಟ್ ತಿರುಗಿಕೊಂಡ್ಬಿಡದಲ್ಲಮ್ಮ. ಏನು ನೀನು
ನೀನು ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿಟ್ಕೊಂಡು ಈ ನನ್ನ ಮಗನ ಮುಂದೆ ಗೂಗರಿತ ಕೂತಿದೀಯ ಯೋಗ್ಯ ಮಾವ ಮರ್ತಾ ಬಿಡಿದ್ದೆ ಈಗ ಏನ್ ಮಾಡೋದು ಲೊಕೇಶನ್ ಚೆನ್ನಾಗಿ ಅರೇಂಜ್ ಮಾಡಿದಾರಲ್ವಾ ಚೆನ್ನಾಗಿ ಮಾಡಿದೀರಾ ಸ್ವಲ್ಪ ಬರ್ತೀರಾ ಏನು ಮಕ್ಕಳೆಲ್ಲ ಇದಾರಲ್ಲ ಎಷ್ಟು ಏನೋ ಕೂಗ್ದಂಗ ಆಯ್ತಲ್ಲ ಒಳಿಮಯ್ಯ ಅಂತೂ ಇಂತೂ